भयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं सुग्रीवाभयदं सम्यरुद्रसेन विभूतिदम् उद्रविग्रहन्तारं भत्ताभयतरग्रहम् स्वनामजृहणादेवनिरस्तग्रहविग्रहं वृन्दावनरतं वन्दे ब्रह्मरुद्रेन्द्रवन्दितं स्वान्तस्थानन्तशयाय पूर्णज्ञानरसार्णसे पुत्तुञ्जवात्तरञ्जाय मध्वदुद्धाभ्यये नमः गुरुमहिलरुणग्नं सदृणैकाधिवासं शमदमुपनिष्ठं सत्त्वनिष्ठं वरिष्ठं सचलशजनसिष्ठं नित्यनिर्धूतकष्टं भयमुषपदनिष्ठं मां भजन्तु प्रपन्नाः नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मूकोऽपि यत्प्रसादे न मुकुन्दशेनायते राजराजायते रित्तो राघवेन्द्रं तमाश्रये नीलाचरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसु विद्यावादशालिनः पिष्टदान् कष्टहर्तृन्नः विद्यामान्यान्मुनीन् नमः वाजिराजपदद्वन्द्ववारिजासत्तमानसान् विश्वप्रियगुरून् वन्दे मन्दोऽहं धीविशुद्धये विशुद्धये चिन्तामणिं स्वभत्तानां कल्परुक्षञ्चटामदं स्वामिनं त्वां रहुप्रेमतीर्थं मन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः नारायणं सुरगुरुं च भक्तप्रियं सटललोटनमस्तृतं च त्रैगुण्यवर्जितमजं विभुमाद्यमीशं वन्दे भवध्नमरासुरसिद्धवन्द्यं नारायणं नमस्तृत्य नरं नरोत्तमं देवीं सरस्वतीं व्यासं ततो जयमुदीरयेत् ನಾರಾಯಣಾಯ ಪರಿಪೂರ್ಣ ಋಣ ಅಣವಾ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ಸತ್ಕಾರಣಾಯ ವಿತಾಯ ನಮೋ ನಮಸ್ತೆ ಹರಿ ಓಂ ಮಹಾಭಾರತದ ವನಪರ್ವದಲ್ಲಿ ಬರುವ ಮಾರ್ಕಂಡೇಯ ಸಮಸ್ಯ ಪರ್ವ ಮಾರ್ಕಂಡೇಯರು ಪಾಂಡವರಿಗೆ ವಿವಿಧವಾದ ಕಥೆಗಳನ್ನು ಉಪದೇಶ ಮಾಡುತ್ತಾ ಕ್ಷತ್ರಿಯರ ಮಹಾತ್ಮ್ಯವನ್ನು ನಿರೂಪಣೆ ಮಾಡುತ್ತಾ ಅನೇಕ ಕಥೆಗಳನ್ನು ಉಲ್ಲೇಖ ಮಾಡುತ್ತಾ ಇದ್ದಾರೆ ಮೊನ್ನೆ ದಿವಸ ಕೆಲವು ಕಥೆಗಳನ್ನು ನೋಡಿದ್ದೇವೆ ವೃಷದರ್ಭ ಮತ್ತು ಸೇದುಕದ ಕಥೆ ಇನ್ನು ಯಯಾತಿಯ ಒಂದು ಚರಿತ್ರೆ ಇದೆಲ್ಲ ನೋಡಿದ್ದೇವೆ ಆದರೆ ಮತ್ತೆ ಇನ್ನಷ್ಟು ಕಥೆಗಳನ್ನು ಹೇಳಬೇಕು ಅಂತ ಕೇಳಿದಾಗ ಮಾರ್ಕಂಡೆಯರು ಶಿಬಿಯ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ ಶಿವಿ ಚಕ್ರವರ್ತಿಯ ಕಥೆ ಬಹಳ ಪ್ರಸಿದ್ಧ ಅದು ಇಲ್ಲಿ ಹೇಳ್ತಾ ದೇವಾನಾಂ ಕಥಾ ಸಂಜಾತ ದೇವತೆಗಳಲ್ಲಿ ಒಂದು ವಿಚಾರ ನಡೀತಂತ ಏಂದರೆ ಭೂಲೋಟಕ್ಕೆ ಹೋಗಿ ಏನು ಉಷೀನರ ದೇಶದ ಅಧಿಪತಿ ಶಿವಿ ಇದ್ದಾರೆ ಶಿವಿರಾಜನನ್ನು ಪರೀಕ್ಷೆ ಮಾಡೋಣ ಆಗ ಎಲ್ಲ ದೇವತೆಗಳಲ್ಲಿ ಇಂದ್ರಾಜ್ನಿಗಳು ಎದ್ದು ನಿಂತರು ಆಯಿತು ನಾವಿಬ್ಬರೂ ಹೋಗಿ ಬರ್ತೇವೆ ಅಂತ ಇಂದ್ರಾಜ್ನಿಗಳು ಸಾಮಾನ್ಯ ಒಟ್ಟೊಟ್ಟಿಗೆ ಇರುವ ದೇವತೆಗಳದು ಅವರಿಬ್ಬರೂ ಕೂಡ ಯಾವಾಗಲೂ ಇಂದ್ರ ಅಗ್ನಿ ವಾಮಹೆ ವೇದಗಳಲ್ಲಿಯೂ ಕೂಡ ಒಟ್ಟಿಯ ಸ್ತೋತ್ರವನ್ನು ಮಾಡಿಸಿಕೊಂಡವರು ತಾರತಮ್ಯದಲ್ಲಿ ಇಬ್ಬರು ತುಂಬ ಬೇರೆ ಬೇರೆ ಕಕ್ಷೆಗಳಲ್ಲಿದ್ದಾರೆ ಎಂ ಇಂದ್ರ ಎಂಟನೇ ಕಕ್ಷೆಯಲ್ಲಿದ್ದರೆ ಅಗ್ನಿ ಹದಿನೈದನೇ ಕಕ್ಷೆಯಲ್ಲಿ ಆದರೂ ಅವರಿಬ್ಬರ ನಡುವೆ ಒಳ್ಳೆಯ ಸಖ್ಯ ಅದಕ್ಕಾಗಿ ಅವರಿಬ್ಬರು ನಾವು ಹೋಗಿ ಬರ್ತೇವೆ ಅಂತ ಹೊರಡ್ತಾರೆ ಭೂಮಿಗೆ ಬಂದರು ಅದರಲ್ಲಿ ಅಗ್ನಿ ಒಂದು ಕಪೋತದ ಒಂದು ಸಣ್ಣ ಪಾರಿವಾಳದ ರೂಪವನ್ನು ಅವರು ಧಾರಣೆ ಮಾಡಿದ್ದಾರೆ ಇಂದ್ರ ಶೇನ ಅಂದರೆ ಒಂದು ಗಿಡಗದ ಒಂದು ಹತ್ತಿಯ ರೂಪವನ್ನು ತಾಳಿ ಈ ಕಪೋತವನ್ನು ಬೆನ್ನಟ್ಟಿಸಿಕೊಂಡು ಬಂದಿದ್ದಾರೆ ಅದರ ಆಮಿಷ ಅದರ ಮಾಂಸಕ್ಕೋಸ್ಕರ ಅಂತ ಹೇಳಿ ನೇರ ಈ ಕಪೋತ ಎಲ್ಲಿ ಶಿಬಿರಾಜ ಕೂತಿದ್ದಾನೆ ಅವನ ಆಸನದ ಬಳಿಯ ಬಂದು ಅವನ ತೊಡೆ ಮೇಲೆ ಬಂದು ಬಿತ್ತಿದು ಹಿಂದೆ ಈ ಶನ ದಿಢ ಅಟ್ಟಿಸ್ಕೊಂಡು ಬರ್ತಾ ಇದೆ ಆದರೆ ಈ ಟಪೋತ ಈ ಪಾರಿವಾಳ ಇಲ್ಲಿ ಬಂದು ಆಶ್ರಯ ಮಾಡಿಕೊಂಡಿದೆ ಶಿವಿರಾಜ ಏನೋ ಸಭೆಯಲ್ಲಿ ತಾನು ದಿವ್ಯವಾದ ಸಿಂಹಾಸನದಲ್ಲಿ ಕೂತಿದ್ದಾನೆ ಸರಿಯಾಗಿ ಈ ಟಪೋತ ಬಂದವನ ಮೇಲೆ ಬಿತ್ತು ಆ ಸಭೆಯಲ್ಲೇ ರಾಜ ಪುರೋಹಿತರು ಎಲ್ಲರೂ ಇದ್ದರಂತೆ ಪುರೋಹಿತರು ಅಂದಮೇಲೆ ಅವರು ಎಲ್ಲವನ್ನೂ ತಿಳಿದವರು ಧರ್ಮಶಾಸ್ತ್ರಗಳನ್ನೆಲ್ಲ ಮತ್ತೆ ಸೂಚಕಗಳನ್ನೆಲ್ಲ ಚೆನ್ನಾಗಿ ತಿಳಿದವರವರು ಅವರು ಹೇಳಿದರು ರಾಜ ಈ ಒಂದು ಕಪೋತ ತನ್ನ ಪ್ರಾಣರಕ್ಷಣೆ ವಸ್ತರವಾಗಿ ನಿನ ಮೇಲೆ ಬಂದು ಕೂತಿದೆ ಆದರೆ ಈ ಪಾರಿವಾಳ ಹಾಗೆ ಮೇಲೆ ಬೀಳೋದು ಅನ್ನೋದು ಅದೊಂದು ಅಪಶಕುನ ಅಂತಂದ್ರೆ ಅವರು ಆಮೇಲೆ ಷಟ್ನಶಾಸ್ತ್ರ ಶಾಸ್ತ್ರ ಉಂಟಲ್ಲ ಹಲ್ಲಿ ಬಿದ್ದರೆ ಹೀಗೆ ಅದೇನು ನಾನಾ ರೀತಿಯಲ್ಲಿ ಹೊರಡು ಇಂಥವ್ರು ಏನು ಎದುರಾದರೆ ಹೀಗೆ ಅಂಥದ್ದು ತುಂಬ ಇರ್ತವೆ ನಮ್ಮಲ್ಲಿ ಇವರು ಒಂದು ಶಕುನಶಾಸ್ತ್ರದ ನೆಲೆಯಲ್ಲಿ ಮಾತನಾಡ್ತಾರೆ ವಸುದಾತು ಅಂತವಾನ್ ಪಾರ್ಥಿವೋಸ್ತ್ಯನ ಶ್ರುತಿಮ್ ತುರಿಯಾತ್ ಇದು ತುಂಬ ದೊಡ್ಡ ಪಾತಕ ಇದು ಇದಕ್ಕೆ ನೀನು ಒಂದು ಇದರ ಪರಿಹಾರಕ್ಕೋಸ್ಕರ ಒಂದಷ್ಟು ಸಂಪತ್ತನ್ನು ದಾನ ಮಾಡು ಹಾಗೆ ಅವರು ಏನೋ ಒಂದಷ್ಟು ಹೇಳಿದರು ಅಷ್ಟರಲ್ಲಿ ಈ ಕಪೋತ ಅದೇ ಮಾತನಾಡಿತಂತೆ ಯಾವುದೋ ಸಾಮಾನ್ಯ ಅಲ್ಲ ಇದು ಅದು ಮಾತನಾಡುತ್ತದೆ ನಾನು ನನ್ನ ಪ್ರಾಣರಕ್ಷಣೆಗೋಸ್ಕರವಾಗಿ ನಿನ್ನ ಬಳಿಯಲ್ಲಿ ಬಂದಿದ್ದೇನೆ ಮುನಿರ್ಭೂತ್ವ ಪ್ರಾಣಾಂಸ್ವಾಂ ಪ್ರಪದ್ಯ ಪ್ರಪದ್ಯೆ ನೀನೇ ನನಗೆ ಆಶ್ರಯವನ್ನು ನೀಡಬೇಕು ಒಬ್ಬ ಮುನಿಯಾಗಿ ಮುನಿ ಅಂದರೆ ಮೌನಿ ಅಂತರ್ಥ ಮೌನಿಯಾಗಿ ನಿನ್ನ ಬಳಿಯಲ್ಲಿ ಬಂದಿದ್ದೇನೆ ನಾನು ಮತ್ತು ನಾನು ಎಂಥವಾ ಅಂತಂದರೆ ಒಬ್ಬ ಸ್ವಾಧ್ಯಾಯ ಸಂಪನ್ನನಾಗಿರತಕ್ಕಂತಹ ಬ್ರಹ್ಮಚಾರಿ ಅಂತೆ ನಾನು ಅಂದರೆ ಹಾಗಿದ್ದ ಹಾಗಿದ್ದವ ಅಂತ ಹೇಳಿಕೊಳ್ತಾನೆ ಈ ಕಪೋತ ಸ್ವಾಧ್ಯಾಯೇನ ಕರ್ಷಿತಂ ಬ್ರಹ್ಮಚಾರಿಣಂ ಮಾಂ ವಿದ್ಧಿ ನನ್ನನ್ನು ಯಾವುದೋ ಒಂದು ಪಕ್ಷಿ ಅಂತ ಇಷ್ಟೇ ನೋಡಬೇಡ ಚೆನ್ನಾಗಿ ಸ್ವಾಧ್ಯಾಯವನ್ನು ಮಾಡುತ್ತಾ ಸ್ವಾಧ್ಯಾಯ ಅಂದರೆ ನಿರಂತರವಾದ ವೇದಾದಿಗಳ ಅಧ್ಯಯನ ಸತ್ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಅನೇಕ ಗುರುಗಳ ಪ್ರೀತ್ಯರ್ಥವಾದ ವ್ರತಗಳನ್ನು ಬ್ರಹ್ಮಚರಿಯಾದ ವ್ರತಗಳನ್ನು ಪಾಲನೆ ಮಾಡಿ ತುಂಬ ತರ್ಷಿತ ಅಂದರೆ ಸೊರಗಿ ಹೋಗಿರುವಂತಹ ಒಬ್ಬ ಬ್ರಹ್ಮಚಾರಿ ಅಂತ ನನ್ನನ್ನು ತಿಳಿ ನೀನು ತುಂಬ ತಪಸ್ಸು ಮಾಡಿದವ ತುಂಬ ಇಂದ್ರಿಯ ನಿಜ್ರ ಇರತಕ್ಕಂಥವ ಯೋಗ್ಯವಾದ ಆಚಾರ ವಿಚಾರಗಳನ್ನು ಹೊಂದಿರುವವ ಅಪ್ರತಿಕೂಲ ಭಾಷಣಂ ಎಂದು ಯಾರಿಗೂ ಕೆಟ್ಟದನ್ನು ಮಾತನಾಡದೇ ಇರತಕ್ಕಂಥವ ವಿರುದ್ಧವಾಗಿ ಮಾತನಾಡದವ ಮತ್ತೊಬ್ಬರ ಮನಸ್ಸನ್ನು ನೋಯಿಸದವ ಅಂತಹ ಒಬ್ಬ ಬ್ರಹ್ಮಚಾರಿಯಂತೆ ನನ್ನನ್ನು ತಿಳಿ ಜದಾಮಿ ವೇದಾನ್ ನನಗೆ ವೇದ ಎಲ್ಲ ಗೊತ್ತಿದೆ ಅನ್ನೊತ್ತೆ ಈ ಕಪೋತ ನಾನು ಒಂದಷ್ಟು ಓದಿದ್ದೇನೆ ಅಂತ ಜದಾಮಿ ವೇದಾನ್ ಜದ ವ್ಯತ್ತಾಯಂ ವಾಚಿ ಅಂತ ಎಲ್ಲ ವೇದಗಳನ್ನು ಬೇಕಾರ ನಾನು ಪಠಣೆ ಮಾಡುತ್ತೇನೆ ಹೇಳುತ್ತೇನೆ ವಿಚಿನೋಮಿ ಚಂದಹ ಎಲ್ಲ ಛಂದಸ್ಸುರಳ ಜ್ಞಾನ ನನಗೆ ಚೆನ್ನಾಗಿದೆ ಅದನ್ನೆಲ್ಲ ವಿಮರ್ಶೆ ಮಾಡುತ್ತೇನೆ ನಾನು ಮತ್ತು ಎಲ್ಲ ವೇದಗಳನ್ನು ಅಕ್ಷರಶಃ ನಾನು ಅಧ್ಯಯನವನ್ನು ಮಾಡಿದ್ದೇನೆ ನ ಸಾಧು ದಾನಂ ಶ್ರೋತ್ರಿಯಸ್ಯ ಪ್ರಮಾದಮ್ಮ ಪ್ರಾದಾಹ ಶೇನಾಯನ ಕಪೋತು ಅಸ್ಮಿ ಯಾವುದೋ ಒಂದು ಪಕ್ಷಿ ತಿಂದರೆ ತಿಂದು ಬಿಡು ಅಂತ ನನ್ನನ್ನು ನೀನು ನಿರ್ಲಕ್ಷ್ಯ ಮಾಡಬೇಡ ಶ್ರ ಶ್ರೋತ್ರಿಯನಾಗಿರತಕ್ಕಂಥವ ನಾನು ಶ್ರೋತ್ರಿಯ ಅಂದರೆ ಶ್ರುತಿ ಸಂಪನ್ನ ಅದು ಶ್ರುತಿ ಅಂದರೆ ವೇದ ಯಾವನಿಗೆ ವೇದದ ಫಲ ಸಿದ್ಧಿಯಾಯಿತೋ ಅವನನ್ನು ಶ್ರೋತ್ರಿಯ ಅಂತ ಕರೀತಾರೆ ಅಂತಹ ನಾನು ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿದ್ದೇನೆ ಅಂತಹ ಒಂದು ಟಪೋತ ಅಂತ ನನ್ನನ್ನು ತಿಳಿ ನೀನು ನನಗೆ ಶರಣಾಗಿ ಆ ಆಶ್ರಯವನ್ನು ನೀಡು ರಕ್ಷಣೆಯನ್ನು ನೀಡು ನೀನು ಕೇಳಿದಾಗ ಅಷ್ಟರಲ್ಲಿ ಆ ಶೇನ ಆ ಹದ್ದು ಮಾತನಾಡುತ್ತದೆ ಪರ್ಯಾಯೇಣ ವಸತಿರುವ ಭವೇಶು ಸರ್ಗೇ ಜಾತಃ ಪೂರ್ವಮಸ್ಮಾಟ ಮಾತ್ರ ಸರ್ಗೇ ಜಾತ ನೋಡು ರಾಜ ಒಬ್ಬೊಬ್ಬರಿಗೆ ಒಂದೊಂದು ವಸ್ತುವನ್ನು ಭಕ್ಷಣೆಯ ಯೋಗ್ಯ ಅಂತ ಈ ಸೃಷ್ಟಿಯಲ್ಲಿ ಬ್ರಹ್ಮದೇವರು ಮಾಡಿಟ್ಟಿದ್ದಾರೆ ಒಂದು ನಿಯಮ ಹಟ್ಬಿಟ್ಟಿದ್ದಾರ ಇತಿಂಥವರು ಇಂತಿಂಥದ್ದನ್ನು ತಿಂದು ಬದುಕಬೇಕು ಅಂತ ಹೇಳಿ ಹಾಗೆ ನನಗೆ ಆಹಾರಭೂತವಾಗಿ ಸೃಷ್ಟಿ ಮಾಡಿರುವಂತಹದ್ದು ಈ ಒಂದು ಟಪೋತವನ್ನು ಆದ್ದರಿಂದ ಇದನ್ನು ತ್ವಂ ಆದದಾನಹ ಟಪೋತಮೇನಂ ಇದು ನನ್ನ ಆಹಾರ ನನಗೆ ಬೇಕಾಗಿರುವಂಥದ್ದು ನೀನು ಇದಕ್ಕೆ ವಿಘ್ನ ಉಂಟು ಮಾಡಬೇಡ ಸರ್ಗೇ ಜಾತ ಪೂರ್ವಂ ಅಸ್ಮಾಕ ಮಾತ್ರಂ ಎಲ್ಲದಕ್ಕೂ ಕೂಡ ಭಟ್ ಅಸ್ಮಾಕ ಮಾತ್ರಮ್ ಅಂದರೆ ಅಸ್ಮಾಕ ಮಾತ್ರ ಭಕ್ಷಣ ಯೋಗ್ಯಾಂಶಭೂತಂ ಅಂತ ವಾದಿರಾಸನ ಅರ್ಥ ಬರೀತಾರೆ ಪ್ರತಿಯೊಂದರಲ್ಲಿ ಒಂದೊಂದು ಕ್ರಮ ಇದೆ ಇಂಥವರು ಇಂಥದ್ದನ್ನೇ ತಿನ್ನಬೇಕು ಇಂಥವ್ರು ಇಂಥದ್ದನ್ನೇ ತಿನ್ನಬೇಕು ಅಂತ ಅದು ಬಿಟ್ಟಾಗ ಸಮಸ್ಯೆ ಮನುಷ್ಯನಾಗಿದ್ದು ಏನು ತಿನ್ನಬೇಕು ಅದು ತಿಂದರೆ ಅಡ್ಡಿ ಇಲ್ಲ ತಿನ್ನಬಾರದ್ದನ್ನೆಲ್ಲ ತಿಂತೇನೆ ಅದು ಸಮಸ್ಯೆ ಆಗತ್ತೆ ಆ ರೀತಿ ಶೇನ ಹೇಳುತ್ತೆ ನನಗೆ ಈ ಕಪೋತ ಪಾರಿವಾಳ ನನಗೆ ಯೋಗ್ಯವಾದಂಥ ಆಹಾರ ಇದು ಇದನ್ನು ನನಗೆ ಬಿಟ್ಟುಬಿಡು ನೀನು ಹಾಗ ಈ ಎರಡರ ಸಂಭಾಷಣೆಯನ್ನು ಕೇಳಿ ಶಿಬಿರಾಜನಿಗೆ ಆಶ್ಚರ್ಯ ಆಗತ್ತೆ ಎಷ್ಟು ಚೆನ್ನಾಗಿ ಎರಡೂ ಕೂಡ ಮಾತನಾಡ್ತಾ ಇದ್ದಾವಲ್ಲ ಅಂದರೆ ಸಂಸ್ಕೃತ ವಾಟ್ ಉಚ್ಯಮಾನ ಈ ಎರಡು ಮಾತಾಡುವಂಥದ್ದು ಕೇಳಿದರೆ ಅದೆಷ್ಟು ಶಬ್ದ ಗಾಂಭೀರ್ಯ ಇದಕ್ಕಿದೆ ಅದೆಷ್ಟು ವ್ಯಾಕರಣ ಜ್ಞಾನ ಇದೆ ಇವರೊಳಗೆ ಎಷ್ಟು ಚೆನ್ನಾಗಿ ಸಂಭಾಷಣೆ ಮಾಡ್ತಾ ಇದ್ದಾವಲ್ಲ ಅಂತ ಉಭವು ವಿಧಿತ್ವಾಶಸ್ತ ಇಯಾಮ್ ಕಥಮ್ನು ನೀವಿಬ್ಬರನ್ನು ನೋಡ್ತಾ ಇದ್ದರು ತುಂಬ ಸಂತೋಷ ಆಗ್ತಾ ಇದೆ ಆದರೆ ಸದ್ಯ ರಾಜನಾಗಿ ನನ್ನ ಕರ್ತವ್ಯ ಏನು ಅಂತಂದರೆ ಯಾರು ಶರಣು ಬಂದಿರ್ತಾರೆ ಅವರಿಗೆ ಆಶ್ರಯವನ್ನು ನೀಡುವಂಥದ್ದು ರಾಜರಿಗೆ ಹೆಸರೇ ಕ್ಷತ್ರಿಯರು ಅಂತ ಕ್ಷತ್ರಿಯ ಕ್ಷ ಅಂದರೆ ಕ್ಷತಾತ ಕಿಲತ್ರಾಯತೆ ಏನು ಸಮಸ್ಯೆ ಆಪತ್ತು ಬಂದಿರುತ್ತೆ ಅದರಿಂದ ರಕ್ಷಣೆ ಮಾಡುವವನನ್ನೇ ಕ್ಷತ್ರಿಯ ಅಂತ ಕರೀತಾರೆ ಆ ಶಬ್ದದ ಅರ್ಥನೇ ಆಗಿದೆ ಆದ್ದರಿಂದ ಈ ಕಪೋತಕ್ಕೆ ಈ ಶೇನದಿಂದ ಈ ಗಿಡಗಳಿಂದ ಆಪತ್ತು ಬಂದಿದೆಯಲ್ಲ ಇದನ್ನು ನಾನು ರಕ್ಷಣೆ ನೀಡಲೇಬೇಕು ಆಗ ಮಾತ್ರ ನಾನು ಕ್ಷತ್ರಿಯ ಅಂತ ಅನಿಸಿಕೊಳ್ತೇನೆ ನಾಸ್ಯ ವರ್ಷಂ ವರ್ಷತಿ ವರ್ಷಕಾಲೇ ಯಾವ ಕ್ಷತ್ರಿಯನಾದರೆ ರಾಜ್ಯವನ್ನು ಆಳ್ತಾ ಧರ್ಮವನ್ನು ಪಾಲನೆ ಮಾಡುವುದಿಲ್ಲವೋ ಧಾರ್ಮಿಕನಾಗಿ ಇರುವುದಿಲ್ಲವೋ ಅದನ್ನು ರಾಜ್ಯದಲ್ಲಿ ಎಷ್ಟೆಲ್ಲ ಅನರ್ಥ ಆಗತ್ತೆ ಗೊತ್ತಾ ಅಂತ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಡ್ತಾನೆ ಶಿವಿರಾಜ ರಾಜ್ಯದಲ್ಲಿ ರಾಜನಾದಂಥವ ಸರಿ ಇರಲಿಲ್ಲ ಅಂತಾದರೆ ಅಧರ್ಮಪರನಾಗಿದ್ದ ಅಂತಾದರೆ ಅಂತಹ ರಾಜ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಆಗುವುದಿಲ್ಲಂತೆ ನಸ್ಯ ವರ್ಷಂ ವರ್ಷತಿ ವರ್ಷಕಾಲೆ ಯಾವ ಸಮಯದಲ್ಲಿ ಮಳೆ ಬರಬೇಕೋ ಅದು ಬರುವುದಿಲ್ಲ ಮತ್ತೇನು ಬೇಡ ಅಂದಾಡಿ ಬರ್ತದೆ ಅಂತ ನಾಸ್ಯ ಬೀಜಂ ರೋಹತಿ ಟಾಲ ಉಪ್ತಂ ರಾಜನಾದವಂಥವ ಸರಿ ಇಲ್ಲ ಅಂತಾದರೆ ರೈತರು ಏನು ವ್ಯವಸಾಯವನ್ನು ಮಾಡಿ ಬೀಜವನ್ನು ಭೂಮಿಯಲ್ಲಿ ಭೂಮಿಯನ್ನೆಲ್ಲ ಆ ಬೀಜಾರೋಪವನ್ನು ಮಾಡಿರುತ್ತಾರೆ ಆ ಬೀಜಗಳು ಸರಿಯಾದ ಟಾಲಚ್ಚಿ ಅದು ಬಿಸಿಲು ಗಿಡ ಗಿಡಮರಗಳು ಬೆಳೆಯುವುದಿಲ್ಲ ಧಾನ್ಯ ಬರುವುದಿಲ್ಲ ಅದರಿಂದ ಇನ್ನು ಭೀತಂ ಪ್ರಪನ್ನಂ ಯೋಹಿ ದದಾತಿ ಶತ್ರುವೇ ನಮಗೆ ಪ್ರಶ್ನೆ ಬರ್ಬೋದು ಒಬ್ಬ ರಾಜನಿಯು ಈ ಮಳೆ ಬರೋದಟ್ಟು ಬೀಜ ಬೆಳೆಯೋದಟ್ಟು ಸಂಬಂಧ ಏನು ಅಂತ ಮಹಾಭಾರತದಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ಉಪಾಖ್ಯಾನವೇ ಇದೆ ರಾಜ ಕಾಲಸ್ಯ ಕಾರಣಂ ಅಂತ ಹೇಳಿ ರಾಜ್ಯದಲ್ಲಿ ನಡೆಯುವಂಥ ಎಲ್ಲದಟ್ಟು ಅಂದರೆ ರಾಜನ ಎಲ್ಲ ಚಟುವಟಿಕೆ ಕಾಲ ಕಾರಣವೋ ಅಥವಾ ರಾಜ ಕಾಲಕ್ಕೆ ಕಾರಣವೋ ಅಂತ ಏನೆಲ್ಲ ಸುಟ್ಟದುಗಳು ಅಥವಾ ಒಳ್ಳೆ ಒಳಿತು ಕೆಡುಕಗಳು ಏನೆಲ್ಲ ನಡೀತಾ ಇದ್ದಾವೆ ಇದಕ್ಕೆ ರಾಜ ಕಾರಣವೋ ಅಥವಾ ಕಾಲ ಕಾರಣವೋ ಅಂತ ಕೊನೆಯ ತೀರ್ಮಾನ ಮಾಡುತ್ತಾರೆ ರಾಜನೇ ಕಾರಣ ಅಂತ ಅಂದರೆ ಈ ಕಾಲದ ಗತಿಗೆ ರಾಜ ಕಾರಣ ಆಗ್ತಾನೆ ರಾಜನಾದಂಥ ಧಾರ್ಮಿಕನಾಗಿದ್ದಾಗ ಆ ರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷವಾಗಿರ್ತದಂತೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಧರ್ಮಶೀಲನಾಗಿರುವಾಗ ಇದೆ ಸರಿಯಾಗಿ ಮಳೆ ಬರುವುದಿಲ್ಲ ಬೆಳೆ ಬೆಳೆಯುವುದಿಲ್ಲ ಅನೇಕ ತರಹದ ಅನರ್ಥ ಉಂಟಾಗತ್ತಂತೆ ಇದನ್ನು ಶಿವಿರಾಜ ಎಲ್ಲ ಧರ್ಮವನ್ನು ತಿಳಿದವ ತಾನು ಹೇಳ್ತಾನೆ ಭೀತಂ ಪ್ರಪನ್ನಂ ಯೋಹಿ ದದಾತಿ ಶತ್ರುವೆ ಒಬ್ಬ ರಾಜನಾದವ ತನಯ ಶರಣು ಬಂದವರನ್ನು ಕೈ ಬಿಟ್ರೆ ಕ್ಷತ್ರಿಯನಿಗೆ ಅಂದರೆ ತನ್ನ ಶತ್ರುವಾದವನಿಗೆ ಕೊಟ್ಟು ಬಿಟ್ರೆ ಅಂಥವನಿಗೆ ಇಷ್ಟೆಲ್ಲ ಅನರ್ಥ ಆಗತ್ತೆ ಅಷ್ಟೇ ಅಲ್ಲ ಅವನಲ್ಲಿ ಹ್ರಸ್ವಾಹ ಪ್ರಜಾಹ ಪ್ರಮೀಯತೆ ಅವನ ರಾಜ್ಯದಲ್ಲಿ ಪ್ರಜೆಗಳು ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಸಾಯ್ತಾರವರು ಸದಾನವಾಸಂ ವಾಸಂ ಕುರುವತೆ ಪಿತೃಗಳು ಕೂಡ ಅಲ್ಲಿ ವಾಸ ಮಾಡುವುದಿಲ್ಲ ಭೀತಂ ಪ್ರಪನ್ನಂ ದೇವತಿರಳು ಅವನಿಗೆ ಸಹಾಯ ಮಾಡುವುದಿಲ್ಲಂತೆ ಅಂತಹ ರಾಜ ಕೊಟ್ಟ ಹವ್ಯಗಳನ್ನು ಅಂದರೆ ಅಂತಹ ಮಹಾರಾಜ ಯಾವನಾದರೆ ಶರಣು ಬಂದವನನ್ನು ಕೈ ಬಿಡುತ್ತಾನೆ ಅಂತಹ ಮಹಾರಾಜ ಅವನು ಎಷ್ಟೇ ಯಜ್ಞೆಯಾಗಾದಿರಳನ್ನು ಮಾಡಿದರೂ ದೇವತಿರಳು ಅವನ ಆಹುತಿಯನ್ನು ಮುಟ್ಟುವುದಿಲ್ಲ ರಾಜನ ಎಲ್ಲರದ್ದು ಕರ್ತವ್ಯ ಇದೆ ಶರಣಾರ್ತರಾದವರನ್ನು ರಕ್ಷಣೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕರ್ತವ್ಯ ಇದ್ದೇ ಇದೆ ವಿಶೇಷವಾಗಿ ಮಹಾರಾಜನಿಗಂತೂ ಅದಿದ್ದೇ ಅದು ಇದ್ದೇ ಇದೆ ಅಂತ ಅರ್ಥ ಅದನ್ನು ಹೇಳ್ತಾರೆ ಮೋಢಮನ್ನಂ ವಿಂಧತಿ ಚಾಪ್ರಚೇತಾಹ ಸ್ವರ್ಗಾ ಭ್ರಷ್ಯತಿ ಶೀಘ್ರಮೇವ ಅಂತಹ ವ್ಯಕ್ತಿ ಅವನು ಮಾಡಿದ ಎಲ್ಲವೂ ಕೂಡ ವ್ಯರ್ಥ ಆಗ್ತಾವೆ ಮತ್ತು ಅವನು ಸ್ವರ್ಗಲೋಟದಿಂದ ಶೀಘ್ರವಾಗಿಯೇ ಚ್ಯುತನಾಗಿ ಬಿಡುತ್ತಾನೆ ಅವನು ಸ್ವರ್ಗವೂ ಸಹ ಸರಿಯಾಗಿ ಸಿಗುವುದಿಲ್ಲ ಅವನಿಗೆ ಸೇಂದ್ರಾದೇವಾ ಪ್ರಹರಂತ್ಯಸ್ಯ ವಜ್ರಂ ಇಂದ್ರಾದಿ ದೇವತೆಗಳು ಇನ್ಮೇಲೆ ವಜ್ರಪ್ರಹಾರವನ್ನೇ ಮಾಡಿಬಿಡ್ತಾರಂತೆ ನೀನು ಪುಣ್ಯ ಮಾಡಲಿಲ್ಲ ನೀನು ಯಾಕೆ ಇನ್ನು ಉಪೇಕ್ಷೆ ಮಾಡಿದ್ದಿ ಟೈ ಬಿಟ್ಟಿದ್ದಿ ನೀನು ಹೋನುಭೂಮಿ ಅಂತ ಕಳಿಸ್ಬಿಡ್ತಾರಂತೆ ಇಷ್ಟೆಲ್ಲ ಅನರ್ಥವನ್ನು ಶಿಬಿ ತಾನು ನೆನೆಸಿಕೊಳ್ತಾ ತಾನಂತಾನೆ ಉಕ್ಷಾಣಂಪತ್ವಾ ಸಹೋದನೇನ ತನ್ನ ಭೃತ್ಯರಿಗೆ ದೂತರಿಯ ಶಿವಿರಾಜ ಆದೇಶವನ್ನು ಮಾಡುತ್ತಾನೆ ಏನು ಕಪೋತ ನನ್ನನ್ನು ಆಶ್ರಯಿಸಿಕೊಂಡು ಬಂದಿದೆ ಇದಕ್ಕೆ ನಾನು ರಕ್ಷಣೆಯನ್ನು ನೀಡಬೇಕು ಅದಕ್ಕಾಗಿ ಇದರ ಬದಲಾಗಿ ಆ ಒಂದು ಶ್ಯೇನಕ್ಕೆ ಆ ಪಕ್ಷಿಗೆ ನೀವು ದೊಡ್ಡ ಎತ್ತನ್ನೇ ಕೊಂದು ಅದರ ಮಾಂಸವನ್ನು ಅನ್ನದ ಸಮೇತವಾಗಿ ಪಚನ ಮಾಡಿ ಅಂದರೆ ಬೇಯಿಸಿ ತಂದು ಆ ಹದ್ದಿಗೆ ಕೊಟ್ಟುಬಿಡಿ ನೀವು ಅಂತ ಅಂದರೆ ಈ ಕಪೋತ ಎಷ್ಟಿರ್ತದೆ ಎತ್ತು ಎಷ್ಟಿರ್ತದೆ ಗೊತ್ತಿದೆ ಇದರ ಬದಲಾಗಿ ಒಂದು ದೊಡ್ಡ ಎತ್ತಿನ ಮಾಂಸವನ್ನೇ ತಂದು ಕೊಡಿ ಅದಕ್ಕೆ ತನ್ನ ದೂತರಿಗೆ ಆದೇಶ ಮಾಡಿದ್ನಂತೆ ಅಷ್ಟೇ ಅಲ್ಲ ತತ್ರ ಮಾಂಸಂ ವಯಸ್ಸೇ ಹಂತು ಇವರು ಮಾಡಿಟ್ಟ ಕಡೆ ಅದು ಬಂದು ತಿನ್ನುವುದಲ್ಲಂತೆ ಅದು ಎಲ್ಲಿ ಹಾರಿಕೊಂಡು ಹೊತ್ತು ಹುಡುಕಾಡಿಕೊಂಡು ಇವರು ಕೊಟ್ಟು ಬರಬೇಕಂತೆ ದೂತರಿಗೆ ಅದು ಕೆಲಸ ಆದೇಶ ಮಾಡ್ತಾನೆ ಮಹಾರಾಜ ಇಷ್ಟು ಹೇಳಿದಾಗ ತಕ್ಷಣ ಅಷ್ಟಿಯೇನ ಹೇಳ್ತದೆ ನೋಕ್ಷಣೋ ರಾಜನ್ ಪ್ರಾರ್ಥ ಯೇಯ್ ನ ನಾನು ಯಾವುದೋ ಒಂದು ಎತ್ತಿನ ಮಾಂಸವನ್ನು ಕೇಳಿಕೊಂಡು ಬಂದವನಲ್ಲ ಅಥವಾ ಹೋಲಿ ಸಿಂಹದ ಮಾಂಸ ನರಿ ಎದ್ದು ನನಗೆ ಅದು ಯಾವ ಮಾಂಸವೂ ನನಗೆ ಬೇಕಾಗಿಲ್ಲ ನನಗೆ ಬೇಕಾಯಿತು ಈ ಕಪೋತದ ಮಾಂಸ ಇದನ್ನು ನನಗೆ ನೀನು ಕೊಡಬೇಕು ಹೇಗೆ ಅದಕ್ಕೆ ರಕ್ಷಣೆಯನ್ನು ಯಾಕೆ ನನಗೆ ಆಹಾರ ಅದು ದತ್ ದೇವೈರ ದತ್ತ ಸೋದ್ಯ ಮಮೇಷ ಭಕ್ಷ ನನ್ನ ಅದೃಷ್ಟಕ್ಕೆ ತಟ್ಟ ಹಾಗೆ ನನ್ನ ಸಿಟ್ಟು ಸಿಟ್ಟುತ್ತಾ ಇದೆ ಅದು ಹಾಗಾಗಿ ನೀನು ಬಿಟ್ಟಿ ಅಂದರೆ ತಕ್ಷಣ ನಾನು ಅದನ್ನು ತಿಂದ ಹಾಕ್ತೇನೆ ನನಗೆ ಅದು ದಿಷ್ಟ ದೈವ ನನಗೆ ಕೊಟ್ಟ ಆಹಾರ ಅದನ್ನು ಬಿಟ್ಟು ನಾನು ನಿನ್ನತ್ರ ಯಾಕೆ ಬಂದು ಆಹಾರಕ್ಕೆ ಅಂತ ಟೈಚಾಚಲಿ ನಾನು ಯಾರು ಮುಂದೆ ಕೇಳುವವನಲ್ಲ ನನಗೆ ದೈವಾತ್ ದೈವಯೋಗದಿಂದ ಯಾವುದು ಲಭ್ಯವಾಗತ್ತೆ ಅದನ್ನು ಸ್ವೀಕಾರ ಮಾಡುವಂಥವ ಅಸ್ಮಾನ್ ಮಾಂಸಂ ಅಧಿಕಂವಾ ಕಪೋತಾತ್ ನನಗೆ ಈ ಕಪೋತದ ಮಾಂಸ ಕೊಟ್ಟರೆ ಸಾಕು ಇದಕ್ಕಿಂತಲೂ ಹೆಚ್ಚಿಗೆ ನೀನು ಎಷ್ಟು ಕೆ ಜಿ ರೇಟ್ಲೇ ಮಾಂಸ ಕೊಟ್ಟರು ನನಗೆ ಬೇಡ ಆದರೆ ಇದನ್ನು ಬಿಟ್ಟುಬಿಡು ನಿನ್ನ ದತ್ ಮೇ ದದಸ್ವ ಶಕುನಾನ್ನ ಭಾವಾತ್ ಆಗ ರಾಜ ಮತ್ತೆ ಕೇಳಿಕೊಳ್ತಾನೆ ಅಥವಾ ನಿನಗೆ ಇದರ ಬದಲು ಇನ್ನೇನು ಬೇಕು ಕೇಳಿಕೊಡ್ತೇನೆ ಇದನ್ನು ಅಂತಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಹಿ ತಸ್ಯ ದಯೇ ಮಮಾಂತಿಟಾತ್ ಇದನ್ನ ಈ ಹಿಂಸೆ ಮಾಡಬೇಡ ಇದರ ಬದಲು ಮತ್ತೆ ಇನ್ನೇನು ಕೇಳಿದರೂ ಕೊಡ್ತೇನೆ ಕೊನೆಗೆ ಹೇಳುವಾಗ ಶಿಬಿ ಅಂತಾನೆ ತ್ಯಜೇ ಪ್ರಾಣಾನ್ನೈವ ದದ್ಯಾಂ ಟಪೋತಂ ನನ್ನ ಪ್ರಾಣವನ್ನಾದರೂ ಬಿಡತೇನೆ ಆದರೆ ಈ ಕಪೋತವನ್ನು ಮಾತ್ರ ನಿನ ಕೈ ನಾನು ಒಪ್ಪಿಸುವುದಿಲ್ಲ ಸೌಮ್ಯೋಹ್ಯಂ ಕಿಂನ ಜಾನಾ ಜಾನ ಶಿಷ್ಯೇನ ಯಾವುದೋ ಒಂದು ಪಾಪದ ಪ್ರಾಣಿ ಅದು ಎಲ್ಲಿಯೋ ಹಾರಾಡಿಕೊಂಡು ಅದೆಷ್ಟಟ್ಟದಲ್ಲಿ ಓಡಾಡಿಕೊಂಡಿರ್ತದೆ ಪಾರಿವಾಳ ಅಂಥದನ್ನು ನಾನು ಚುರೂರನಾದ ನಿನಗೆ ಹೇಗೆ ಕೊಡಲಿ ಆದ್ದರಿಂದ ನಾನು ಏನಾದರೂ ಕೊಡುವುದಿಲ್ಲ ಯಥಾ ಮಾಂವೈ ಸಾಧುವಾದೈ ಸಾಧುವಾದ ಪ್ರಸನ್ನ ಹಾ ಅಷ್ಟೇ ಅಲ್ಲ ನಾನೇನಾದರೂ ನಿನಗೆ ಕೊಟ್ಟೆ ಅಂತಂದರೆ ನನ್ನ ಪೂರ್ವಜರ ಕೀರ್ತಿಯೇ ನಾಶವಾಗಿ ಬಿಡತ್ತೆ ಯಾಕೆಂದ್ರೆ ಇಂಥ ಹಿರಿಯರ ಶಿಬಿ ಅನ್ನುವಂಥದ್ದು ಈ ಚಕ್ರವರ್ತಿಯ ಹೆಸರೂ ಹೌದು ಶಿಬಿಗಳು ಅಂದರೆ ಅವರ ಒಂದು ವಂಶದ ಒಂದು ಪರಂಪರೆ ಅದು ಆದರೆ ಇದನ್ನು ಒಪ್ಪಿಸಿಬಿಟ್ರೆ ನಾಳೆ ಇಡೀ ಆ ಶಿಬಿಯ ವಂಶಕ್ಕೇನೆ ಒಂದು ಅಪಕೀರ್ತಿ ಇಂಥ ರಾಜ ಅವನ ಶರಣ ಬಂದವರನ್ನು ಬಿಟ್ಟ ಕೈಬಿಟ್ಟ ತ್ಯಾಗ ಮಾಡಿದ ಅಂತ ಒಂದು ಅಪಕೀರ್ತಿ ಬರುತ್ತೆ ನನ್ನಿಂದ ಇಡೀ ನನ್ನ ಮನೆತನಕ್ಕೆ ಕೆಟ್ಟ ಹೆಸರು ಬರುವುದು ನನಗೆ ಇಷ್ಟ ಇಲ್ಲ ಹಾಗಾಗಿ ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ ನಾನು ಇದನ್ನು ನಿನ್ನ ಒಪ್ಪಿಸುವುದಿಲ್ಲ ಅಂತ ಏನು ಬೇಕು ಇದರ ಬದಲು ಕೊಡ್ತೇನೆ ಅಂತಂದು ರಾಜ ಆಜೇನು ಕೇಳಿತು ಹಾಗಾದರೆ ನಿನ್ನ ಬಲ ತೊಡೆಯ ಮಾಂಸವನ್ನು ನನಗೆ ತೆಗೆದುಕೊಡು ಅದು ಎಷ್ಟು ಅಂದರೆ ನನಗೇನು ಇಡೀ ಬೇಡ ಈ ಟಪೋತ ಎಷ್ಟು ತೂಗ್ತದೆ ತಟ್ಟಡಿಯಲ್ಲಿ ಹಾಕಿ ತೂಗಿದಾಗ ಆಜ ಈ ಟಪೋತ ಎಷ್ಟು ಪರಿಮಾಣದ್ದಿರ್ತದೆ ಅಷ್ಟು ಮಾಂಸವನ್ನು ನನಗೆ ಕೊಡು ಸಾಕು ಅಂತ ಆಯಿತು ಅಂತ ಹೇಳಿ ಸಾಧು ಸಾಧುತ್ರಾತಶ್ಚಪೋತಃ ಸಂತೋಷಪಟ್ಟನಂತೆ ಶಿಬಿರಾಜ ಹೆದರ್ಕೊಳ್ಳಿಲ್ಲ ಇದು ಕೇಳಿದ ಹೊರ ಕೇಳಿ ನೋಡಿಬಿಟ್ಟು ಹೆದರ್ಕೊಳ್ಳಿಲ್ಲ ಅಥವಾ ತನ್ನ ಮಾಂಸ ಅದನ್ನೇ ಕೊಡಬೇಕು ಅಂತ ಇದನ್ನು ಬಿಡಲಿಲ್ಲ ಹೇಳ್ತಾನೆ ತುಂಬ ಸಂತೋಷ ಆಯಿತು ನನಗೆ ಯಾಕೆಂದರೆ ಯಾವುದೋ ಒಂದು ವಿಷಯ ತಂದು ಒಂದು ಕನ್ವೀನ್ಸ್ ಆದಿಯಲ್ಲ ನೀನು ನನ್ನ ಮಾಂಸ ಕೊಟ್ಟರು ಅಡ್ಡಿ ಇಲ್ಲ ಇದನ್ನು ಬಿಡ್ತೇನೆ ಅಂತ ಹೇಳಿದ್ಯಲ್ಲ ಅಷ್ಟು ಸಾಥ್ ನನಗೆ ನನ್ನ ಕೀರ್ತಿಯನ್ನು ನನ್ನ ಮನೆತನದ ಕೀರ್ತಿಯನ್ನು ಉಳಿಸಿದ್ದೀನಿ ಖಂಡಿತವಾಗಿಯೂ ನಾನು ಕೊಡ್ತೇನೆ ಅಂತ ಹೇಳಿ ತಾನೇ ತನ್ನ ಕೈಯಿಂದ ತನ್ನ ಬಲತೊಡೆಯ ಮಾಂಸವನ್ನು ಕತ್ತರಿಸಿ ಆ ಒಂದು ತಟ್ಟಡಿಯಲ್ಲಿ ಇಟ್ಟನಂತೆ ಆ ಎಷ್ಟು ಆ ಟಪೋತ ಇರ್ತದೆ ಅಷ್ಟು ಚ ಒಂದು ಪರಿಮಾಣದಲ್ಲಿ ಅದನ್ನು ತತ್ತರಿಸಿ ತೆಗೆದಿಟ್ಟನಂತೆ ಆದರೂ ಸಮ ಆಗಲಿಲ್ಲ ಅದು ನೋಡ್ತಾನೆ ಗುರುತರ ಏವ ಟಪೋತ ಆಸೀತ್ ಎಲ್ಲಿ ಟಪೋತ ಕೂತಿದೆ ಆ ಒಂದು ಆ ತಟ್ಟೆ ಇನ್ನು ಕಳೆಯನೇ ಇದೆ ಅದು ಇನ್ನು ಭಾರವಾಗಿಯೇ ಇದೆ ಅದು ಸರಿ ಹೋಗ್ಲಿಲ್ಲ ಪುನರನ್ಯ ಚಟರ್ಥ ಮತ್ತೆ ಇನ್ನಷ್ಟು ತನ್ನ ದೇಹದ ಮಾಂಸವನ್ನ ಕತ್ತರಿಸಿದ ಅದರಲ್ಲಿಟ್ಟ ಮೂಹು ಸರಿದೂಡ್ಲಿಲ್ಲ ಕೊನೆಗೆ ತನ್ನ ಒಂದೊಂದೇ ಅವಯವದ ಮಾಂಸವನ್ನೆಲ್ಲ ತಾನೇ ಕತ್ತರಿಸಿ ಆ ತಟ್ಟಡಿಯಲ್ಲಿ ಇಡ್ತಾ ಬಂದನಂತೆ ಶಿಬಿರಾಜ ಊಹಿಸಿಕೊಂಡ್ರೆ ಭಯಾನಕ ಇದಲ್ಲ ಭಯ ಹತ್ತದೆ ಸಣ್ಣ ಗಾಯ ಆದರೆ ಆಗೋದಿಲ್ಲ ಅದು ತಾನೇ ತನ್ನ ಕೈಯಿಂದ ಮಾಂಸಗಳನ್ನು ದೇಹದ ಎಲ್ಲ ಮಾಂಸಗಳನ್ನು ಕತ್ತರಿಸಿ ಕತ್ತರಿಸಿ ಇಡ್ತಾ ಇದ್ದಾನೆ ತಟ್ಟಡಿಯಲ್ಲಿ ಹ್ಞೂ ಹ್ಞೂ ಆದರೂ ತುತ್ತಾ ಇಲ್ಲ ಅಂಥದ್ದು ಏವಂ ಸರ್ವಂ ಸಮಧಿ ಕೃತ್ಯ ಕೊನೆ ಇನ್ನೇನು ಮಾಡಲಿಟಾಗುವುದಿಲ್ಲ ತಾನೇ ಹೋಯ್ ಬಿಟ್ನಂತೆ ನನ್ನನ್ನು ತಿನ್ನು ಹೇಳಿಕೊಂಡು ಆ ಸಂದರ್ಭದಲ್ಲಿ ತಥಾಪಿ ಗುರುತರ ಏವ ಟಪೋತ ಆಸೀತ್ ಯಾವಾಗ ತಾನೇ ಹೋಯ್ ಕೂತ ಆಗ ಏತದ್ ವೃತ್ತಾಂತ ಅಜ ಆ ಶೇನ ಇತ್ತಲ್ಲ ಅದು ಅಲ್ಲಿಂದ ಅದೃಶ್ಯ ಆಯ್ತಂತ ಅಂತಂದು ನ ಟಪೋತ ಹೇಳುತ್ತದೆ ಈ ಇವತ್ತು ಹೇಳ್ತಾನೆ ಯಾರು ನೀವು ಯಾರೋ ಸಾಮಾನ್ಯ ಅಂತೂ ಅರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಣ್ಣ ಪಾರಿವಾಳಕ್ಕೆ ಇಡೀ ದೇಹದ ಮಾಂಸವು ತುದ್ದೇ ಇರೋದಂದ್ರೆ ಅರ್ಥ ಏನು ಯಾರು ನೀವು ಏನು ಕೇಳಿದಾಗ ಅದ ಟಪೋತ್ ಹೇಳಿತು ವೈಶ್ವಾನರೋಹಂ ಜ್ವಲನಃ ಧೂಮ ಕೇತುಹು ನಾನು ವೈಶ್ವಾನರ ವೈಶ್ವಾನರ ಅಂದರೆ ಅಗ್ನಿ ಜ್ವಲನಃ ಧೂಮಕೇತು ಎಲ್ಲ ಅಗ್ನಿಯದ್ದೇ ಪರ್ಯಾಯ ವಾಚಕ ಶಬ್ದಗಳು ಇಂಥ ಅಗ್ನಿ ನಾನು ಅಗ್ನಿಯೇ ಬಂದಿದ್ದೇನೆ ಈ ಶಿಯನಾದರೂ ಯಾವುದೋ ಅಲ್ಲ ಇಂದ್ರನೇ ಬಂದದ್ದು ನಿನ್ನನ್ನು ಪರೀಕ್ಷೆ ಮಾಡುವ ಸಲುವಾಗಿಯೇ ಬಂದಿದ್ದೇವೆ ಆದರೆ ನೀನೇನು ನಿನ್ನ ದೇಹದ ಮಾಂಸಗಳನ್ನೇ ನಿನ್ನ ಪ್ರಾಣವನ್ನೂ ಲೆಕ್ಕಿಸದೆ ಸಮಗ್ರ ದೇಹದ ಮಾಂಸಗಳನ್ನೇ ಕತ್ತರಿಸಿ ಕೊಟ್ಟಿದ್ದೀಯಲ್ಲ ಭಾರಿ ಪುಣ್ಯಾತ್ಮನಾಗಿದ್ದಿ ರುಚಿರಂ ಪುಣ್ಯಗಂಧಂ ನಿನಗೆ ವರ ಕೊಡುತ್ತಾ ಇದ್ದೇನೆ ನಿನಗೆ ಪೂರ್ಣ ಶರೀರ ಮತ್ತೆ ಬರಲಿ ನಿನಗೆ ಅಂತ ಏನೆಲ್ಲ ದೇಹ ಭಾಗ ತತ್ತರಿಸಿ ಹೋಯಿತು ಆ ಪೂರ್ಣ ದೇಹ ನಿನಗೆ ಮತ್ತೆ ಬರಲಿ ಅದು ಹಿಂದಿನಕ್ಕಿಂತಲೂ ಇನ್ನಷ್ಟು ದೃಢತರವಾದ ಶರೀರವೇ ನಿನಗೆ ಬರಲಿ ಅಂತ ದೇವತೆಗಳ ಆಶೀರ್ವಾದ ಮಾಡಿದರೆ ಎಂಥದೆಲ್ಲ ಕೊಡ್ತಾರೆ ಎಂದ ಉತ್ತಮವಾದದ್ದನ್ನೆಲ್ಲ ಅವರು ಅಂತ ಏತಾಸಾಂ ಪ್ರಜಾನಾಂ ಪಾಲಯಿತಾ ಯಶಸ್ವಿ ಈ ಎಲ್ಲ ಪ್ರಜೆಗಳನ್ನು ಧರ್ಮಬದ್ಧವಾಗಿ ಪಾಲನೆ ಮಾಡುತ್ತಾ ಒಳ್ಳೆಯ ಕೀರ್ತಿ ಸಂಪನ್ನನಾಗೂ ನೀನು ಸುರರ್ಷಿ ದೇವರ್ಷಿಡಳಿಯ ಸಮ್ಮತನಾಗು ನೀನು ಅಷ್ಟೇ ಅಲ್ಲ ಈ ಏನು ಇಂಥ ಒಂದು ಅದ್ಭುತವಾದ ಕರ್ಮವನ್ನು ಮಾಡಿದ್ದಿ ಇದರಿಂದ ಮುಂದೆ ನಿನಗೆ ಯಾವ ಪ್ರದೇಶದ ಅಂದರೆ ಮೊದಲು ದಕ್ಷಿಣ ಬಲ ತೊಡೆಯ ಮಾಂಸವನ್ನು ತೆಗೆದಿಟ್ಟಿದ್ದೀಯಲ್ಲ ಅಲ್ಲಿಂದಲೇ ನಿನಗೊಬ್ಬ ಮಜ ಹುಡುತಾನೆ ಅವನಿಗೆ ಕಪೋತ ರೋಮ ಅಂತಲೇ ಹೆಸರಾಗ್ತದೆ ಅಂತಂದು ಹೀಗೆ ಹೇಳಿ ಕಪೋತ ರೋಮಾಣಂ ಶಿಬಿ ಔದ್ಭಿದಂ ಪುತ್ರಂ ವಿಶೇಷವಾಗಿ ಅನೇಕ ತರಹದ ಆಶೀರ್ವಾದಗಳನ್ನು ಮಾಡಿ ಅಗ್ನಿದೇವರು ತಾವಲ್ಲಿಂದ ಹೊರಡುವಂಥವರಾಗಿದ್ದಾರೆ ಈ ಕಥೆಯನ್ನು ಮಾರ್ಕಂಡೇಯರು ಉಲ್ಲೇಖವನ್ನು ಮಾಡುತ್ತಾ ಕ್ಷತ್ರಿಯರ ಮಹಾತ್ಮ್ಯ ಅಂತಂದರೆ ಹೀಗೆ ಶರಣು ಬಂದವರನ್ನು ಎಂಥ ಪ್ರಸಂಗದಲ್ಲಿಯೂ ಅವರು ಕೈ ಬಿಡುವುದಿಲ್ಲ ಕ್ಷತ್ರಿಯರು ಈ ರೀತಿಯಲ್ಲಿ ಇರಬೇಕು ಅಂತ ಅಂದರೆ ತಾನು ತನ್ನ ಬಗ್ಗೆ ಯೋಚನೆ ಮಾಡಬೇಕು ತನ್ನ ಮನೆತನಕ್ಕೂ ಅಪಕೀರ್ತಿ ಬರಬಾರದು ಆ ರೀತಿಯಲ್ಲಿ ಕ್ಷತ್ರಿಯರು ನಡೆದುಕೊಳ್ಳುತ್ತಾರೆ ಅಂತ ಈ ಒಂದು ಶಿಬಿಯ ಚರಿತ್ರೆಯನ್ನು ಉಲ್ಲೇಖ ಮಾಡುತ್ತಾ ಇಷ್ಟು ಹೇಳಿದಾಗ ಮತ್ತೆ ಧರ್ಮರಾಜ ಮಾರ್ಕಂಡೆಯರನ್ನು ತಿಳಿತಾನೆ ಭೂಯ ಮಹಾಭಾಗ್ಯಂ ನನಗೆ ಇನ್ನಷ್ಟು ಮಹಾತ್ಮ್ಯವನ್ನು ನಿರೂಪಣೆ ಮಾಡಿ ಹೇಳಿದಾಗ ಮಾರ್ಕಂಡೇಯರು ಮತ್ತೊಂದು ಕಥೆಯನ್ನು ತಿಳಿಸಿಕೊಡ್ತಾರೆ ಟೇಬಲ್ ಫ್ಯಾನ್ ಇದೆಯಾ ಬರ್ತಾ ಏಕಾದಶಿ ಒಂಚೂರು ಬೇಕಾಗ್ತದೆ ನಾನು ಅಷ್ಟತಸ್ಯ ವಿಶ್ವಾಮಿತ್ರೇಹೇ ಮತ್ತೊಂದು ಕಥೆಯನ್ನು ಮಾರ್ಕಂಡೇಯರು ತಾವು ಉಲ್ಲೇಖವನ್ನು ಮಾಡುತ್ತಾರೆ ಒಮ್ಮೆ ಅಷ್ಟಕ ಅಂತ ಹಿಂದೆ ನಮಗೆ ಅಷ್ಟಕನ ಕಥೆ ಬಂದಿತ್ತು ತಾನು ಒಂದು ಅಶ್ವಮೇಧ ಯಾಗವನ್ನು ಮಾಡಿದ್ದಾನಂತೆ ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ಒಂದು ದೊಡ್ಡ ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಅಲ್ಲಿಯೇ ಎಲ್ಲ ರಾಜರು ಬಂದಿದ್ದಾರೆ ಅನೇಕ ದೇಶದ ರಾಜರಿಗೆಲ್ಲ ತಾನು ಆಹ್ವಾನವನ್ನು ನೀಡಿದ್ದಾನೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಯಜ್ಞ ಬಹಳ ಚೆನ್ನಾಗಿ ಅದು ಸಮಾಪ್ತವಾಯಿತು ಅದನ್ನು ನೋಡಿಕೊಂಡು ಹೊರಟಿದ್ದಾರಂತೆ ಹೊರಟಾಗ ಆ ಅಷ್ಟಕನ ತಮ್ಮಂದಿರು ಪ್ರತರ್ಧನ ವಸುಮನ ಮತ್ತು ಶಿಬಿ ಅಂತ ಯಾದಿ ಪರ್ವದಲ್ಲಿ ಇವರ ಕಥೆ ಬರುತ್ತೆ ಈ ಪ್ರತರ್ಧನ ವಸುಮನ ಶಿಬಿ ಮತ್ತು ಅಷ್ಟಕ ಈ ನಾಲ್ಕೂ ಜನರು ಕೂಡ ಆ ಯಜ್ಞವನ್ನು ಮುಗಿಸಿಕೊಂಡು ಒಂದು ರಥದಲ್ಲಿ ಕೂತು ಹೊರಟಿದ್ದಾರಂತೆ ಹೋರುವಾಗ ಮಧ್ಯದಲ್ಲಿ ನಾರದರವರಿಗೆ ಎದುರಾದರು ಅಭಿವಾದ್ಯ ಆರೋಹತು ಭವಾನ್ ರಥಮಿತ್ಯನ್ ಅವರು ನಾರದರಿಗೆ ನಮಸ್ಕಾರವನ್ನು ಮಾಡಿ ನಾರದರೇ ಬನ್ನಿ ನಮ್ಮ ರಥದಲ್ಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತಂದ್ರಂತೆ ಸರಿ ಅಂತ ನಾರದರು ಅವನ ಅವರ ರಥವನ್ನು ಹತ್ತುತ್ತಾರೆ ಆಗ ನಾರದರಿಗೆ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ ಅವರಲ್ಲಿ ಒಬ್ಬ ಪ್ರಶ್ನೆಯನ್ನು ಮಾಡಿದನಂತೆ ಆಯುಷ್ಮಂತ ಸರ್ವಗುಣ ಪ್ರಮುದಿತಾ ಅಥ ಆಯುಷ್ಮಂತ ಸ್ವರ್ಗಸ್ಥಾನಂ ಚತುರ್ಭಿರ್ ಚತುರ್ಭಿಯಾತವ್ಯ ಸ್ಯಾತ್ ಕೋವತರೇತ್ ಒಬ್ಬ ಅವರಲ್ಲಿ ನಾಲ್ಕು ಜನರಲ್ಲಿ ಒಬ್ಬ ಪ್ರಶ್ನೆ ಮಾಡುತ್ತಾನಂತೆ ನಾರದರೆ ಈಗ ನಾವು ನಾಲ್ಕು ಜನರು ಈ ಒಂದು ರಥದಲ್ಲಿ ಕೂತ್ಕೊಂಡು ಹೊಡ ಹೋಗ್ತಾ ಇದ್ದೇವೆ ಒಂದೊಮ್ಮೆ ನಾವು ಸ್ವರ್ಗದ ಕುರಿತು ಪ್ರಯಾಣವನ್ನು ಮಾಡುತ್ತಾ ಇದ್ದೇವೆ ಅದರಲ್ಲಿ ಯಾರಾದರೂ ಒಬ್ಬ ಈ ಒಂದು ರಥದಿಂದ ಇಳಿಬೇಕು ಅನ್ನುವ ಪ್ರಸಂಗ ಬಂದರೆ ಯಾರು ಇಳಿಬೇಕು ಅದನ್ನು ಹೇಳಿ ಅಂತ ಅಂದರೆ ಯೋಗ್ಯತೆಯಲ್ಲಿ ಸಾಧನೆಯಲ್ಲಿ ನಮ್ಮ ನಾಲ್ಕು ಜನರಲ್ಲಿ ಯಾರು ಚಿಕ್ಕವ ಅಂತ ಆ ಪ್ರಶ್ನೆಯ ಒಂದು ಅಂತರ್ಯ ಆಗಿದೆ ಯಾರಾದರೂ ಒಬ್ಬರು ಅವಶ್ಯವಾಗಿ ರಥದಿಂದ ಇಳಿಬೇಕು ಅಂತಾದರೆ ಯಾರು ಮೊದಲು ಇಳಿಬೇಕು ಅದನ್ನು ಹೇಳಿ ಅಂತಹ ಯದ್ಯಪಿ ನಾಲ್ಕು ಜನರು ಕೂಡ ಒಳ್ಳೆಯ ಸದ್ಗುಣವಂತರು ಆಯುಷ್ಮಂತರು ಒಳ್ಳೊಳ್ಳೆಯ ಸತ್ಕರ್ಮಗಳನ್ನು ಮಾಡಿದವರೇ ಆದರೆ ಅವರಲ್ಲಿ ಜಿಜ್ಞಾಸೆ ನಮ್ಮ ನಾಲ್ಕು ಜನರಲ್ಲಿ ಹೆಚ್ಚಿನ ಪುಣ್ಯ ಮಾಡಿದವರು ಯಾರು ಕಡಿಮೆ ಮಾಡಿದವರು ಯಾರು ಅಂತ ಯಾಕಂದರೆ ಪುಣ್ಯದ ಅಕೌಂಟ್ ಉಂಟು ಅದು ನಮ್ಮ ಕಣ್ಣಿಗೆ ಕಾಣುವಂಥದ್ದಲ್ಲ ಅದು ಮತ್ತು ಯಾರೋ ಒಬ್ಬ ವ್ಯಕ್ತಿ ತುಂಬ ಸತ್ಕರ್ಮ ಮಾಡಿದ ಅಂದಷ್ಟು ಮಾತ್ರಕ್ಕೆ ನಾವು ಭಾರೀ ಪುಣ್ಯಾತ್ಮಲ್ಲಿ ಹೆಚ್ಚಾಗಲಿದೆ ಯಾಕಂದ್ರೆ ಅವನು ಯಾವುದಕ್ಕೂಸ್ತರ ಮಾಡಿದ ಕರ್ಮದ ಸಿದ್ಧಾಂತ ತುಂಬ ಗಹನ ಗಂಭೀರ ಅದು ಒಬ್ಬ ವ್ಯಕ್ತಿ ಏನೂ ಮಾಡದೆಯೋ ಮಹಾಪುಣ್ಯ ಗಳೆಸಿರಬಹುದು ಎಲ್ಲ ಮಾಡಿ ಅವನು ಅನರ್ಥಕ್ಕೆ ಸಾಧನೆ ಮಾಡಿಕೊಳ್ಳಬಹುದು ಏನು ಯಾಕಂದರೆ ಪುಣ್ಯ ಪಾಪಗಳು ಕೇವಲ ನಮ್ಮ ಬಾಹ್ಯಕರ್ಮಗಳ ಮೇಲೆ ಆಧಾರ ಪಟ್ಟುಕೊಂಡಿರೋದಿಲ್ಲ ಅದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು ಪ್ರಧಾನವಾಗಿ ಅದಕ್ಕಾಗಿ ಇವರು ಕೇಳ್ತಾರೆ ಯಾರು ಹೆಚ್ಚಿನ ಪುಣ್ಯ ಮಾಡಿದ್ದಾರೆ ಯಾರು ಕಮ್ಮಿ ಮಾಡಿದ್ದು ಅಂತ ಅದನ್ನು ತಿಳಿಯುವ ಸಲುವಾಗಿ ಈ ಈ ರೀತಿಯಲ್ಲಿ ಪ್ರಶ್ನೆ ಮಾಡಿದರು ಯಾರಾದರೂ ಒಬ್ಬರು ಇಳಿಬೇಕಾದರೆ ಯಾರು ಇಳಿಬೇಕು ರಥದಿಂದ ಅಂತ ನಾರದರು ಅವರ ಯೋಗ್ಯತೆಯನ್ನು ವಿಚಾರ ಮಾಡಿ ಹೇಳಿದರಂತೆ ಅಷ್ಟಟ ಮೊದಲು ಇಳಿಬೇಕು ಅಂತ ಈ ಯಜ್ಞ ಮಾಡಿದವನೇ ಅಷ್ಟಟ ಮತ್ತೆ ಅಶ್ವವೇದ ಆಗವನ್ನು ಆದರೆ ಹೇಳುತ್ತಾರೆ ಅಷ್ಟಟ ಮೊದಲು ಇಳಿಬೇಕು ಯಾಕೆ ಏನು ತಪ್ಪು ಮಾಡಿದೆ ಅಷ್ಟಟ ಅದಕ್ಕೆ ನಾರದರಂತಾರೆ ಒಮ್ಮೆ ನಾನು ಈ ಅಷ್ಟಟನ ಮನೆಗೆ ಹೋಗಿದ್ದೆ ಅಂತ ಸಮಾಂ ರಥೇನ ಅನುಪ್ರಾಹಯ ತಥಾಪಶ್ಯ ಮನೆ ಅಟಾನಿ ರೋಸಹಸ್ರಾಣಿ ಒಮ್ಮೆ ನಾನು ಅಷ್ಟತನ ಮನೆಗೆ ಹೋಗಿದ್ದೆ ಆ ನನಗೊಂದಷ್ಟು ಸತ್ಕಾರ ಮಾಡಿದ ಕೊನೆ ನನ್ನನ್ನು ಇದೇ ತರಹ ರಥದಲ್ಲಿ ಕೂಡಿಸಿಟ್ಟುಕೊಂಡು ರಾಜಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಷ್ಟಕ ಆ ಮಾರ್ಗದಲ್ಲಿ ನೋಡುವಾಗ ಸುತ್ತಮುತ್ತ ಸಾವಿರಾರು ಗೋವುಗಳು ಅದು ಏನು ನಾನಾ ತರಹದ ಬಣ್ಣ ಬಣ್ಣದ ಹಸುರಳಂತೆ ಕಪಿಲವರ್ಣದ್ದು ಕೃಷ್ಣವರ್ಣದ್ದು ಶ್ವೇತವರ್ಣದ್ದು ರಕ್ತವರ್ಣ ಬ ನಾನಾ ತರಹದ ಹಸುರಳಿದ್ದಾವಂತೆ ಅದನ್ನೆಲ್ಲ ನಾರದರು ನೋಡಿದ ಆಶ್ಚರ್ಯ ಆಯಿತು ಇಷ್ಟು ಸಾವಿರಾರು ಹಸು ಇಲ್ಲಿ ಕಸ್ಯೇ ಮೇ ರಾವ ನಾರದರು ಪ್ರಶ್ನೆ ಮಾಡಿದರು ಏ ಯಾರದ್ದು ಈ ಹಸುಗಳೆಲ್ಲ ಅಂತ ಪ್ರಶ್ನೆ ಮಾಡಿದರಂತ ಅಷ್ಟಟ ತಕ್ಷಣ ಉತ್ತರ ಕೊಟ್ಟ ಈ ಹಸುಗಳೆಲ್ಲ ನನ್ನದೇ ನಾನೇ ಇಲ್ಲಿರೋ ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದು ಅಂತ ಅದಕ್ಕೆ ಅವನು ಮೊದಲು ಇಳಿಬೇಕು ಅಂತಂದರು ನಾರದರು ಅರ್ಥ ಆಯ್ತಲ್ಲ ಅಂದರೆ ನನ್ನದು ಅಂತ ಯಾವಾಗ ಹೇಳಿದ ಮಯಾ ನಿಸೃಷ್ಟಾಹ ಅಂತ ಯಾವಾಗೆ ಇದು ನಂದು ನಾನು ಕೊಟ್ಟಿದ್ದು ಬ್ರಾಹ್ಮಣರಿಗೆ ಅಂತ ಬಂತು ಅವನು ದಾನ ಕೊಟ್ಟ ಪುಣ್ಯ ಅಷ್ಟು ಸಾವಿರಾರು ವರ್ಷ ದಾನ ಮಾಡಿಯೂ ಕೂಡ ಅವನ ಪುಣ್ಯ ಹೋಯಿತು ಮೊನ್ನೆ ಹೇಳಿದ್ನಲ್ಲ ಧರ್ಮಂ ಶರತಿ ಆತು ಅಂತ ನಾವು ಮಾಡಿದ ಪುಣ್ಯ ಅದು ಹೇಳಿಕೊಂಡ್ರೆ ಹೊರಟು ಹೋಗ್ತದೆ ಅದರಂತೆ ಇವ ತಕ್ಷಣ ಹೇಳಿದ್ನಲ್ಲ ಇದೆಲ್ಲ ಬ್ರಾಹ್ಮಣರದ್ದು ಅಂತ ಹೇಳಬೇಕಿತ್ತು ಏನೋ ದಾನ ಕೊಟ್ಟ ಕೊಟ್ಟು ಇವ ಇವನು ತನ್ನದೇನಿಲ್ಲ ಕೊಡುವಾಗಲೇ ಹೇಳಿ ಹೇಳಿಕೊಡ್ತೇವೆ ನಂದಲ್ಲ ನ ಮಮ ಮಮ ಅಂದರೆ ನಂದು ಅಂತ ನಮ್ಮಮ ಇದು ನನ್ನದಲ್ಲ ಅಂತ ಹೇಳಿ ಕೊಡುವಂಥದ್ದು ಆದ್ದರಿಂದ ಇದು ಕೊಟ್ಟ ನಂತರದಲ್ಲಿ ಇದು ನಂದೇ ಇತ್ತು ಬ್ರಾಹ್ಮಣರಿಗೆ ಕೊಟ್ಟಿದ್ದೆ ನಾನು ಕೊಟ್ಟಿದ್ದೇನೆ ಅಂತಂದುಬಿಟ್ರೆ ಅದು ಅನರ್ಥ ಉಂಟಾಯ್ತಲ್ಲಿ ಅಷ್ಟು ಕೊಟ್ಟು ಪಾಪ ಸಂಪಾದನೆ ಮಾಡಿಕೊಂಡ ಅದಕ್ಕಾಗಿ ನಾರದರಂತಾರೆ ಅಂತಾರೆ ಅದಕ್ಕೋಸ್ಕರ ಇವನೇ ಮೊದಲು ಇಳಿಬೇಕು ಆಯಿತು ನಂತರದಲ್ಲಿ ಮತ್ತೆ ಅವ ಪ್ರಶ್ನೆ ಮಾಡಿದ ಸರಿ ಇನ್ನು ಉಳಿದವರು ಮೂರು ಜನ ಅಷ್ಟರ ಬಿಟ್ಟರೆ ಪ್ರತರ್ಧನ ವಸುಮನ ಮತ್ತು ಶಿವಿ ನಮ್ಮ ಮೂರು ಜನರಲ್ಲಿ ಯಾರಾದರೂ ಇಳಿಬೇಕಾದ್ರೆ ಯಾರು ಇಳಿಬೇಕು ಹೇಳಿ ಅಂತ ಮತ್ತೆ ಪ್ರಶ್ನೆ ಬಂತು ಅದಕ್ಕೆ ನಾರದರಂತಾರೆ ಇಳಿಯುವುದಿದ್ರೆ ಪ್ರತರ್ಧನ ಇಳಿಬೇಕು ಅಂತ ಅಂದರೆ ನಿಮ್ಮ ಊರಲ್ಲಿ ಪ್ರತರ್ಧನ ಚಿಕ್ಕವ ಯಾಕೆ ಏನು ಕಾರಣ ಅಂತ ಏನು ಮಾಡಿದವ ನಾರದರ ಆ ಕಥೆಯನ್ನು ಹೇಳ್ತಾರೆ ನಾನು ಒಮ್ಮೆ ಈ ಪ್ರತರ್ದನ ಮನೆಗೂ ಹೋಗಿದ್ದೆ ಅವನು ಕೂಡ ನನ್ನನ್ನು ಇದೇ ತರಹ ರಥದಲ್ಲಿ ತುಡಿಸಿಟ್ಕೊಂಡು ಹೊರಟಿದ್ದಾನೆ ಅಂತ ಹೋಗ್ತಾ ಇದ್ದಾನೆ ಪ್ರತರ್ದನ ಹೋರುವಾಗ ಮಾರ್ಗ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಎದುರುಗಡೆ ಬಂದನಂತೆ ಇವನ ರಥ ನಿಲ್ಲಿಸಿ ಕೇಳ್ತಾನೆ ನನಗೆ ಒಂದು ಕುದುರೆ ಬೇಕಾಗಿದೆ ನೀನು ನನಗೆ ದಾನ ಕೊಡು ಅಂತ ಈ ಪ್ರತರ್ಧನ ಹೇಳಿದನಂತೆ ನಾನು ಯಾವುದೋ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೇನೆ ನಾನು ವಾಪಸ್ ಬಂದ ಮೇಲೆ ನೀನು ನನಗೆ ಕಾಣಿಸು ಆಗ ನಿನ್ನ ದಾನ ಕೊಡ್ತೇನೆ ಇದು ಒಂದು ಅಪರಾಧ ಇದು ಯಾಕೆ ಬ್ರಾಹ್ಮಣ ದಾನ ಕೇಳಿದಾಗ ಅದನ್ನು ತಾನು ಕೊಡಬೇಕು ಇಲ್ಲ ಏನೋ ವ್ಯವಸ್ಥೆ ಮಾಡಬೇಕು ಅದು ಬಿಟ್ಟು ನಾನು ಬಂದಮೇಲೆ ನೀನು ಮತ್ತೆ ಬಂದು ನನಗೆ ಕಾಣಿಸು ಅಂದರೆ ಅದೊಂದು ಅಸಡ್ಡೆಯ ಮಾತಾಗ್ತದೆ ಅದು ಅಷ್ಟು ಹೇಳಿದ್ನಂತೆ ಆದರೆ ಆ ಬ್ರಾಹ್ಮಣ ಬಿಡಲಿಲ್ಲ ಇಲ್ಲ ನನಗೆ ತುಂಬ ಅವಸರ ಇದೆ ಈಗಲೇ ದಾನ ಮಾಡಬೇಕು ಅಂತ ಪ್ರತರ್ಧ ನನಗೆ ಅನಿಸ್ತದೆ ಪಾಪ ಏನೋ ಅವಸರದಲ್ಲಿದ್ದಾನೆ ಆದರೆ ಕುದುರೆ ಕೊಡಬೇಕು ಈ ರಾಜ್ಯದ ತನ್ನ ಅಲ್ಲಿಂದ ಅಶ್ವಾಗಾರದಿಂದ ತರಿಸಿಕೊಳ್ಳಿಕ್ಕಾಗುವುದಿಲ್ಲ ಅದಕ್ಕೆ ಏನು ಮಾಡಿದ ತನ್ನ ರಥಕ್ಕೆ ನಾಲ್ಕು ಕುದುರೆ ಇತ್ತಲ್ಲ ಒಂದು ಕುದುರೆಯನ್ನು ಬಿಚ್ಚಿ ಆ ಬ್ರಾಹ್ಮಣನಿಗೆ ದಾನ ಕೊಟ್ಟಂತಲ್ಲಿ ತಗೊಂಡೋದಾನ ಆಯಿತು ಇನ್ನು ಸ್ವಲ್ಪ ದೂರ ಹಾಗೆ ಪ್ರಯಾಣ ಮಾಡುತ್ತಾ ಇದ್ದಾರೆ ಮತ್ತೊಬ್ಬ ಬ್ರಾಹ್ಮಣ ಬಂದನಂತ ಮತ್ತೆ ಇದೇ ಕಥೆ ನನಗೊಂದು ಕುದುರೆ ಬೇಕು ಅವನಿಗೆ ಹೇಳಿದ ಮತ್ತೆ ಬಾ ನೀನು ಇಲ್ಲ ನನಗೆ ಈದಲೇ ಬೇಕು ಆಯಿತು ರಥಕ್ಕಿರುವ ಇನ್ನೊಂದು ಕುದುರೆಯನ್ನು ಬಿಚ್ಚಿ ದಾನ ಮಾಡಿದ ಅದರಂತೆ ಇನ್ನು ಸ್ವಲ್ಪ ದೂರ ವರ್ಷ ಇನ್ನೊಬ್ಬ ಬ್ರಾಹ್ಮಣ ಬಂದ ಇದ್ದದ್ದೇ ನಾಲ್ಕು ಕುದುರೆ ಅದರಲ್ಲಿ ಈ ಮೂರನೇ ಕುದುರೆಯನ್ನೂ ತೆಗೆದು ದಾನ ಕೊಟ್ಟ ಇನ್ನೂ ಸ್ವಲ್ಪ ದೂರ ಹೋದಷ್ಟರಲ್ಲಿ ಮತ್ತೊಬ್ಬ ಬ್ರಾಹ್ಮಣ ಬಂದು ಕೇಳಿದ್ನಂತೆ ನನಗೆ ಈದ್ಲೇ ಇದೆ ಒಂದು ಕುದುರೆ ಕೊಡುವಂತು ಇರೋದೇ ಒಂದು ಕುದುರೆ ಪ್ರತರ್ಧನ ಆ ಕುದುರೆಯನ್ನೂ ತೆಗೆದು ಕೊಟ್ಟುಬಿಟ್ನಂತೆ ಅಲ್ಲಿವರೆಗೂ ಸಮ್ಮತ ಓಕೆ ಆಯಿತು ಅವನು ಪಾಸ್ ಆದ ಆದರೆ ಕೊಟ್ಟ ಮೇಲೆ ನಾರದರೆ ನೋಡಿ ಎಲ್ಲ ಕೊಟ್ಟುಬಿಟ್ಟೆ ಇನ್ನೇನಿಲ್ಲ ನನ್ನ ಹತ್ರ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಅಸೂಯೆಯ ಮಾತು ಅಂದರೆ ತಾನಿಷ್ಟೆಲ್ಲ ಆ ಬ್ರಾಹ್ಮಣನೇ ಕೊಡೋದೇನೋ ಕೊಡ್ತಾ ಇದ್ದಾನೆ ಆದರೆ ಮನಸ್ಸಿನಲ್ಲಿ ಅಯ್ಯೋ ನಾನು ಇದೆಲ್ಲ ಕೊಟ್ಬಿಡ್ತಾ ಇದ್ದೇನೆ ನನಗೆ ಇಲ್ಲದೆ ಆಯ್ತಲ್ಲ ಅಂತ ಆ ಭಾವನೆ ಒಂದು ಕ್ಷಣ ಮನಸ್ಸಿನಲ್ಲಿ ಬಂದುಬಿಡ್ತಂತೆ ಯಾವಾಗ ಅಸೂಯಾ ಭಾವನೆ ಬಂತೋ ಅವನ ಪುಣ್ಯ ಹೋಯಿತು ಅಂದರೆ ಪುಣ್ಯವನ್ನು ನಾವು ಉಳಿಸಿಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನು ಈ ಕಥೆಗಳಿಂದ ತಿಳಿಬೇಕು ನಾವು ಏನೋ ಒಂದು ವಸ್ತುವನ್ನು ಹೆಣ್ಣೆಣ್ಣೋ ದಾನ ಮಾಡಿ ನಮ್ಮಂಥ ದಾ ದಾನ ವೀರರು ಇನ್ನೊಬ್ಬರು ಇಲ್ಲೇ ಇಲ್ಲ ಅಂತ ದಂಡೋರಿ ಹೊರಿಸಿಕೊಳ್ಳೋರು ನಾವು ಆದರೆ ಪುಣ್ಯ ಉಳಿಸಿಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ತನಗೆ ತನಗಿರೋ ಕುದುರೆಯನ್ನೂ ದಾನ ಕೊಟ್ಟ ಪಾಪ ತನ್ನ ರಥಕ್ಕೆ ಕುದುರೆ ಇಲ್ಲ ನಾನೇನು ನಡ್ಕೊಂಡು ಹೋಗುವ ಪ್ರಸನ್ನವ ಆದರೂ ಕೂಡ ಆ ನಾಲ್ಕು ಕುದುರೆಯನ್ನು ಕೊಟ್ಟ ಮೇಲೆ ಕೊನೆಯೇ ಹೇಳಿದ ಸಾಂಪ್ರತಂ ನಾಸ್ತಿ ಕಿಂಚಿದೀತಿ ಇನ್ನೇನು ಬ್ರಾಹ್ಮಣರಿಗೆ ಕೊಳ್ಳಿ ತನ್ನ ಹತ್ರ ಏನೂ ಇಲ್ಲ ಅಂತ ಒಂದು ಸ್ವಲ್ಪ ದಡು ಸಾಯಿ ಮಾತನಾಡಿಬಿಟ್ ನಂತ ಹೋಯ್ತಲ್ಲ ಅವನು ನಾಟು ಹಸು ಕೊಟ್ಟ ಪುಣ್ಯವು ನಾಟು ಅಶ್ವ ಕೊಟ್ಟ ಪುಣ್ಯವು ಹೋಯ್ತು ಅದಕ್ಕಾಗಿ ಈ ಪ್ರತರದನ ಮೊದಲು ಇಳಿಬೇಕು ಅಂತಂದ್ರಂತೆ ನಾರದರ್ ಇಂಥ ಪ್ರಸಂಗಗಳು ನಮ್ಮ ಜೀವನದಲ್ಲೇ ಒದಗಿ ಬಂದಾಗ ನೋಡಿ ನಮ್ಮ ಹತ್ರ ಇರೋದೇ ಒಂದು ನಾಲ್ಕು ರೂಪಾಯಿ ಅನ್ನುವಾಗ ಅವನು ಒಂದು ರೂಪಾಯಿ ಕೊಡಬೇಕು ಯೋಚನೆ ಮಾಡೇ ಮಾಡ್ತೇವೆ ನಾವು ಇದ್ದದ್ದೇ ನಾಲ್ಕು ಇದರಲ್ಲಿ ಒಂದು ಯೂನಿಟ್ ಕೊಟ್ಟು ಬಿಟ್ಟರೆ ಹೇಗೆ ಅಂತ ಅದು ಒಂದು ಕೊಟ್ಟರು ಎರಡನೇದು ಕೊಡುವಾಗ ಇನ್ನಷ್ಟು ಆಳದ ಯೋಚನೆ ಎಳಿತೇವೆ ಮೂರನೇದು ಕೊನೆ ನಾಲ್ಕನೇದನ್ನೂ ಇದ್ದದ್ದು ಕೊಟ್ಟು ಬಿಡುವಾಗ ಪರಿಸ್ಥಿತಿ ಹೇಗೆ ಆಡ್ಲಿಕ್ಕಿಲ್ಲ ಆದರೆ ನೋಡಿ ಇಂಥದೇ ಒಂದು ಪ್ರಸಂಗ ರಂತಿದೇವನಿಗೂ ಎದುರಾಗಿತ್ತು ಭಾಗವತದಲ್ಲಿ ಅವ್ರ ಜೊತೆ ಕೇಳ್ತೇವೆ ಅಂತಿದ್ದೇವೆ ತುಂಬ ಸಾತ್ವಿಟನಾದವ ತಾನು ಎಷ್ಟೋ ದಿವಸಗಳ ಕಾಲ ಉಪವಾಸ ಬಿಟ್ಟಾವ ಅಷ್ಟು ಉಪವಾಸ ಇದ್ದು ಸುಮಾರು ನಲವತ್ತು ದಿವಸ ಉಪವಾಸ ಇದ್ದನಂತೆ ಅಷ್ಟು ಉಪವಾಸ ಇದ್ದ ಮೇಲೆ ಕೊನೆಗೆ ಅವನಿಗೆ ಒಂಚೂರು ಏನೋ ಒಂದಷ್ಟು ಆಹಾರ ನೀರು ಪ್ರಾಪ್ತವಾಯಿತು ಸಿತ್ತು ಅವನಿಗೆ ಏನೋ ಒಂದು ದೈವದ ವಶದಿಂದ ಒಂದು ಚಿಂಚಿತ ಆಹಾರ ಆಯಿತು ಅದನ್ನು ತಿನ್ನಬೇಕು ಅನ್ನುವಷ್ಟರಲ್ಲಿ ಯಾರೋ ಒಬ್ಬ ಮನೆ ಮುಂದೆ ಬಿಚ್ಚುಟ ಬಂದ ಹಸಿವೆ ಆಗ್ತಾ ಇದೆ ಕೊಡು ಅಂತಂದರೆ ಅದನ್ನು ಅರ್ಧದೇ ಅವನಿಗೆ ಹಾಕಿದ್ನಂತೆ ಮತ್ತೊಬ್ಬ ಬಂದ ಎಲ್ಲ ಕೊಟ್ಟು ಬಿಟ್ಟ ಇನ್ನೇನು ಇಲ್ಲ ತಿನ್ಲಿಕ್ಕೆ ಕೊನೆಗೆ ನೀರು ಮಾತ್ರ ಉಳಿದಿತ್ತಂತೆ ಆ ನೀರನ್ನಾದರೂ ಕುಡಿಯೋಣ ಅನ್ನುವಷ್ಟರಲ್ಲಿ ಇನ್ಯಾರೋ ಬಂದು ಬಾಯಾರಿಕೆ ನಾಯಿ ಬಂತಂದು ಅದಕ್ಕೆ ಮತ್ತೆ ಕೊಟ್ಟ ಆಹಾರ ಜ ಆಹಾರ ಜಲರಳು ಅದಕ್ಕೂ ಕೊಟ್ಟ ಕೊನೆಯ ಸರ್ವಾತ್ಮ ಪ್ರಿಯತ ಇಂಥದೇ ಒಂದು ಪ್ರಸನ್ನ ನೋಡಿ ರಂಥದೇವನದ್ದು ಇಂಥದೇ ಒಂದು ಕಥೆ ಆದರೆ ವ್ಯತ್ಯಾಸ ಅಷ್ಟು ಕೊಟ್ಟ ಮೇಲೂ ಬೇಜಾರು ಮಾಡಿಕೊಳ್ಳಿಲ್ಲ ಅಂತ ನಲವತ್ತು ದಿವಸ ಉಪವಾಸ ಇದ್ದು ಒಂದು ಏಕಾದಶಿ ಉಪವಾಸ ಇದ್ದಲ್ಲ ಅರ್ಥ ಆಯ್ತಲ್ಲ ಒಂದು ಇವತ್ತು ಇವತ್ತೊಂದು ದಿವಸ ಏಕಾದಶಿ ಉಪವಾಸ ಅನ್ನುವಾಗಲೇ ಸುಸ್ತಾಗಿ ಬಿಡ್ತದೆ ನಮಗೆ ಸಾಕಪ್ಪ ಯಾವಾಗ ಯಾವ ದ್ವಾದಶಿ ಬರ್ತದ ಅಂತ ಮತ್ತು ನಲವತ್ತು ದಿವಸ ಉಪವಾಸ ಇದ್ದು ಕೊನೆಯ ಸಿಟ್ಟ ಆಹಾರವನ್ನು ಯಾರೋ ಅದು ಯಾರಿಗೋ ತನ್ನವರಿಗೆ ಅಂತಲ್ಲ ಯಾರೋ ಭಿಕ್ಷುಟರಿಗೆ ನಾಯಿ ಅಂಥದನ್ನೆಲ್ಲ ಟ್ವಟ್ಟು ಅವರಿಗೂ ಟ್ವಟ್ಟು ಸರ್ವಾತ್ಮ ಪ್ರಿಯತಾಮಿತಿ ಮಿತಿ ಯಾಕೆಂದ್ರೆ ಅವನು ನೋಡಿದ್ದು ಬರೀ ಬಿಕ್ಷುಟ್ಟನನ್ನಲ್ಲ ಯಾವುದೋ ಪ್ರಾಣಿಗಳನ್ನಲ್ಲ ಅಲ್ಲಿರುವ ನಾರಾಯಣನನ್ನ ಭಗವಂತ ಪ್ರೀತನಾಗ್ಲಿ ಶ್ರೀ ಕೃಷ್ಣಾರ್ಪಣ ವಸ್ತು ಹೇಳಿಬಿಟ್ಟ ಸಂತೋಷದಲ್ಲಿ ಹೇಳಿದ ಮನಸ್ಸಿನಲ್ಲಿಯೂ ಬೇಸರ ಬರಲಿಲ್ಲ ದೇವತೆಗಳೇ ಪ್ರತ್ಯಕ್ಷ ಅನುಗ್ರಹ ಮಾಡಿದ ಅವನು ಆದರೆ ಇಲ್ಲಿ ಹಾಗಲ್ಲ ಈ ಪ್ರತರ್ದನ ಕೊಡುವುದು ಕೊಡುವಾಗ್ಲೇನೋ ಒಳ್ಳೆ ಮನಸ್ಸಿನಿಂದ ಕೊಟ್ರೂ ಕೂಡ ಕೊನೆಗೆ ಒಂದು ಸ್ವಲ್ಪ ಕೊನೆ ಕೊನೆಯ ಆ ನಾಟ್ನೇ ಕುದುರೆಯನ್ನೂ ದಾನ ಮಾಡುವಾಗ ಮನಸ್ಸಿನಲ್ಲಿ ಅಯ್ಯೋ ನನಗೆ ಇಲ್ಲದೆ ಆಯ್ತಲ್ಲ ಇನ್ನೇನು ಇಲ್ಲ ಅಂತ ಜೋರಾಗಿ ಹೇಳಿಬಿಟ್ನಂತೆ ಅದಕ್ಕೋಸ್ಕರ ಅವನ ಪುಣ್ಯ ನಾಶ ಆಯಿತು ಅವನು ಇಳಿಬೇಕಾ ಇವಂತು ಉಳಿದದ್ದಿಬ್ಬರು ವಸುಮನ ಮತ್ತು ಶಿಬಿ ಅಲ್ಲಿ ಮತ್ತೆ ಪ್ರಶ್ನೆ ಬಂತು ಒಬ್ಬರು ರಥ ಇಳಿಯುವುದಿದ್ರೆ ಯಾರು ಇಳಿಬೇಕು ಅಂತ ನಾರದರಂದರು ವಸುಮನ ಇಳಿಬೇಕು ಅಂತ ಅದು ಯಾಕೆ ಅವನದ್ದು ಕಥೆ ಏನು ಅಂದರೆ ಈ ವಸುಮನ ಅಹಂ ಪರಿಭ್ರಮನ್ ವಸುಮನ ಸೋ ಗೃಹ ಒಮ್ಮೆ ನಾರದರು ಎಲ್ಲ ಲೋಟಗಳನ್ನು ಸಂಚಾರ ಮಾಡ್ತಾ ಈ ಭೂಮಿ ಬಂದರು ಅದರಲ್ಲಿ ವಸುಮನೆ ಮನೆಗೂ ಬಂದ್ರಂತೆ ಸರಿಯಾಗಿ ಅಲ್ಲಿ ಅವನೊಂದು ದೊಡ್ಡ ರಥ ತೆಗೆದುಕೊಂಡಿದ್ದ ವಸುಮನ ಅಂದರೆ ಒಂದು ಹೊಸ ರಥ ಒಂದು ಹೊಸ ಕಾರ್ ಪರ್ಚೇಸ್ ಮಾಡಿದ ಹಾಗೆ ಅವನ ರಾಜ್ಯಕ್ಕೆ ಅಂತ ಒಂದು ದೊಡ್ಡ ಹೊಸ ರಥವನ್ನು ತೆಗೆದುಕೊಂಡಿದ್ದಾನೆ ಅದಕ್ಕೆ ಸ್ವಸ್ತಿ ಮಾಡಿಸ್ತಾ ಇದ್ದಾನಂತೆ ಹೊಸ ಗಾಡಿ ತಗೊಂಡಾಗ ಪೂಜೆ ಮಾಡಿಸ್ತಾರಲ್ಲ ಹಾಗೆ ಒಂದು ಸ್ವಸ್ತಿವಾದ ಬ್ರಾಹ್ಮಣರು ಅಂತರೋದು ಒಂದು ಸ್ವಸ್ತಿ ವಾಚನ ಒಂದು ಮಂಡಳದ ಆಶೀರ್ವಾದ ಎಲ್ಲ ಮಾಡಿಸ್ತಾ ಇದ್ದ ಸರಿಯಾಗಿ ನಾರದರಲ್ಲಿ ಬರ್ತಾರೆ ನೋಡಿದರು ನೋಡಿದಾಗ ರಾಜ ಒಂದು ಸ್ಟಾರ್ ರಥವನ್ನು ಪ್ರಶಂಸೆ ಮಾಡಿದರು ತುಂಬ ಚೆನ್ನಾಗಿದೆ ಇವಾಗ ಯಾರೋ ನಾವೆಲ್ಲಿ ಹೋಗಿ ಯಾರೋ ಒಂದು ಹೊಸ ಟಾರ್ ತೊಂಡಿದ್ದೇವ್ರಿ ಅಂತ ಒಂದು ಫೋಟೋ ಹಾಕಿದಾಗ ಏನು ಮುಲಾಜಟ್ಟಾದರೂ ಒಂದು ಮಾತು ಹೇಳಬೇಕಾಗ್ತದೆ ತುಂಬ ಚೆನ್ನಾಗಿದೆ ರೀ ನಿಮ್ಮ ಕಾರು ತುಂಬ ಒಳ್ಳೇದಾಗಲಿ ಏನೋ ಒಂದು ಹೇಳಬೇಕಾಗ್ತದೆ ಒಂದು ಒಂದು ಸಂತೋಷವನ್ನು ಅಭಿವ್ಯಕ್ತಿ ಮಾಡಲೇಬೇಕು ಧರ್ಮ ಕರ್ತವ್ಯ ಅದು ಅದರಂತೆ ನಾರದರು ಕೂಡ ಆ ರಥವನ್ನು ಪ್ರಶಂಸೆ ಮಾಡಿದರಂತೆ ಅವನಿಗೆ ತುಂಬ ಸಂತೋಷ ಹೋಯಿತು ನಾರದರು ನನ್ನ ರಥ ಉರುಳಿದ್ರು ಅನ್ನೋ ಇನ್ನೇನು ಅವನು ಆ ನಾರದರ ಮೇಲೆ ತುಂಬ ಭಕ್ತಿ ಉಂಟಾಯಿತಂತೆ ಅವ ಹೇಳಿದ ನಾರದರೇ ಈ ರಥ ನೀವೇ ತೊಗೊಂಬಿಡಿ ಅಂತ ಕೃಷ್ಣಾರ್ಪಣ ಮಸ್ತು ಅಂದ್ಬಿಟ್ಟವ ಆ ರಥವನ್ನೇ ನಾರದರಿ ದಾನ ಮಾಡಿಬಿಟ್ನಂತೆ ಆಯಿತು ಸ್ವಲ್ಪ ಟಾಲಾಯಿತು ಮತ್ತೆ ಇನ್ನೊಮ್ಮೆ ಒಂದು ರಥವನ್ನು ತೆಗೆದುಕೊಂಡ ಅದಕ್ಕೆ ಸ್ವಸ್ತಿವಾಚನ ಮಾಡಿಸ್ತಿದ್ದಾನೆ ಮತ್ತೆ ನಾರದರು ಯಾವುದೋ ಪ್ರಸಂಗ ಬಂದರು ಬಂದಾಗ ಮತ್ತೆ ರಥ ನೋಡಿದ್ರಂತೆ ಅದನ್ನು ಪ್ರಶಂಸೆ ಮಾಡಿದರು ಎರಡನೇ ಬಾರಿಯೂ ಅದನ್ನು ದಾನ ಕೊಟ್ಟು ಬಿಟ್ಟ ಮೂರನೇ ಬಾರಿ ಮತ್ತೆ ಅದೇ ತರಹದ ಒಂದು ಬಂತಂತೆ ಅವನು ರಥದ ಒಂದು ಪೂಜೆಯನ್ನು ಮಾಡಿಸುವಂತಹ ಸಂದರ್ಭದಲ್ಲಿ ನಾರದರು ಅವರೇನು ರಥ ಕೊಡ್ತಾನೆ ಅಂತ ಆಸೆಗೇನು ಬಂದಿಲ್ಲ ಅವರು ಅವ್ರು ಯಾವುದೂ ಬೇಕಾಗಿಲ್ಲ ವಿರಕ್ತರಾಗಿ ಮೂರು ಲೋಟಗಳನ್ನು ಒಬ್ಬರೇ ಆರಾಮ ದೇವರ ಸ್ಮರಣೆಯಲ್ಲಿ ಸುತ್ತಾಡ್ಕೊಂಡಿರುವವರು ಇವನ್ ಕೊಡೋ ರಥ ತೊಗೊಂಡು ನಾರದರು ಏನು ಮಾಡ್ತಾರೆ ಇವರು ರಥ ಕೊಟ್ಟರು ಇದನ್ನು ಹತ್ತಿ ಏನು ಮೆರೆಯುವರಲ್ಲ ಅವರು ಬೇಕಾಗಿಲ್ಲ ಅವರಿಗೆ ಆದರೂ ಸರಿಯಾಗಿ ನಾರದರು ಎಲ್ಲಿಯೋ ಸಂಚಾರ ಮಾಡುತ್ತಾ ಅಲ್ಲಿಯೋ ಬಂದ್ರಂತೆ ಬಂದ ತಕ್ಷಣ ಇವ ನೋಡಿದ ನೋಡಿ ನಾರದರ ಹತ್ರ ಒಂದು ಮಾತು ಅಂದನಂತೆ ನಾರದರೇ ಹಿಂದೆ ನನ್ನ ರಥಗಳನ್ನು ತುಂಬ ಹೊರಳಿದಿರಿ ನೀವು ಅಂತ ಅಂದರೆ ಏನು ಇನ್ನು ಮತ್ತೆ ಹೇಳಬೇಡಿ ನಾನು ಮತ್ತೆ ಕೊಡಬೇಕಾಗ್ತದೆ ಅಂತ ಈ ಮಾತು ಹೇಳಿದನಂತೆ ನೀನು ಗುಪ್ತವಾದ ಸುಷ್ಟು ಸಂಭಾವಿತಾನಿ ಎಲ್ಲ ರಥಗಳನ್ನು ತೊಗೊಂಡ ತುಂಬ ನೀವು ಅದನ್ನು ಪ್ರಶಂಸೆ ಮಾಡಿದಿರಿ ಅಂದರೆ ಈ ಸುಮ್ಮನೆ ಇರಿ ಅಂತ ಈ ಒಂದು ತಪ್ಪು ಮಾಡಿದ್ನಲ್ಲ ಅವನೇನು ಅಂದರೆ ದ್ರೋಹದ ವಾಕ್ಯವನ್ನು ಆಡಿದವ ಅವನಿನ್ ಕೊಡುವುದಿಲ್ಲ ಅಂತ ಬಾಯಿ ಬಿಚ್ಚು ಹೇಳಲಿಲ್ಲ ಏನೂ ಮಾಡಲಿಲ್ಲ ಆದರೆ ನೀವು ಪ್ರಶಂಸೆ ಮಾಡಬೇಡಿ ಅಂತಲೂ ಹೇಳಲಿಲ್ಲ ಹಿಂದೆ ನನ್ನ ರಥಗಳನ್ನು ಪ್ರಶಂಸೆ ಮಾಡಿದ್ರಿ ಮತ್ತೆ ಅದರ ಅರ್ಥ ಏನಿನ್ನ ಅದರ ತಾತ್ಪರ್ಯ ಅದಕ್ಕೆ ಈ ಮಾತಾಡಿದ್ದಕ್ಕೆ ಒಂದು ರೀತಿ ಟೊಂಕು ಮಾತು ಅಂತೀವಲ್ಲ ಅಥವಾ ಡೊಂಕು ಮಾತು ಅಂತೀವಲ್ಲ ಅಂಥದ್ದೊಂದು ಈ ಒಂದು ದ್ರೋಹದ ವಾಕ್ಯದಿಂದ ಈ ವಸುಮನ ತಾನು ರಥ ಇಳಿಬೇಕು ಇಷ್ಟು ಹೇಳಿದರಂತೆ ನಾರದ ಇಷ್ಟಾದ ಮೇಲೆ ಇನ್ನು ಉಳದದ್ದು ಒಬ್ಬನೇ ಶಿಬಿ ಅವನು ಕೊನೆಯಲ್ಲಿರುವ ಒಬ್ಬನೇ ಆದರೆ ಮತ್ತೆ ಯಾರೋ ಪ್ರಶ್ನೆ ಮಾಡಿದರಂತೆ ನಾರದರೆ ನೀವು ಸಹ ಈ ರಥದಲ್ಲಿ ಕೂತಿದ್ದೀರಲ್ಲ ನಿಮ್ಮಿಬ್ಬರಲ್ಲಿ ಯಾರಾದರೂ ಮೊದಲು ರಥ ಇಳಿಬೇಕಾದ್ರೆ ಯಾರು ಇಳಿಬೇಕು ಹೇಳಿ ಅಂತಂದು ನಾರದರಂದರು ನಾನೇ ಇಳಿತೇನೆ ಅಂತ ಹೇಗಿದೆ ನೋಡಿ ಕಥೆ ಇದು ಶಿವಿ ಇಳಿಲಿ ಹೇಳಿಲ್ಲ ನಾನು ಇಳಿದು ಹೋಗ್ತೇನೆ ಆಶ್ಚರ್ಯ ಆಯಿತು ಅವರಿಗೆ ನೀವು ದೇವರ್ಷಿಗಳು ನಾರದರು ಅಂದರೆ ಏನು ಸಾಮಾನ್ಯ ಅಲ್ಲ ತಾನೆ ಅವರು ದೊಡ್ಡ ಹದಿನಾಲ್ಕನೆಯ ಕಕ್ಷೆಯಲ್ಲಿರುವಂತಹ ಒಬ್ಬ ದೇವರ್ಷಿಯವರು ನಾರದರು ಮತ್ತು ಅಂಥವ್ರನ್ನ ಶಿಬಿಯಕ್ಕಿಂತಲೂ ತಾರತಮ್ಯದಲ್ಲಿ ಶಿಬಿ ಎಲ್ಲೋ ಇದ್ದಾನೆ ನಾರದರು ಎಷ್ಟೋ ಎತ್ತರದಲ್ಲಿದ್ದಾರೆ ಆದರೂ ನಾರದರಂತಾರೆ ನಾನು ಇಳಿತೇನೆ ಯಾಕೆ ಅಂಥ ಒಂದು ಚರ್ಮವನ್ನು ಶಿಬಿ ಏನು ಮಾಡಿದ್ದಾನೆ ಏನು ಕಾರಣ ಅದರ ಹೇಳಿ ಅಸಾವಹಂ ಶಿಬಿನ ಸಮೋನಾಸ್ತಿ ಆಗ ನಾರದರಂತಾರೆ ನಾನು ಈ ಶಿಬಿಗೆ ಸಮಾನ ಅಲ್ಲ ಅಂಥ ಕರ್ಮ ಏನು ಮಾಡಿದ್ದಾನೆ ಅನ್ನೋದು ಒಂದು ಕಥೆಯನ್ನು ಹೇಳುತ್ತಾರೆ ನಾರದರು ಒಂದು ಸಂದರ್ಭದಲ್ಲಿ ಶಿಬಿಯ ಹತ್ರ ಬಂದು ಒಬ್ಬ ಬ್ರಾಹ್ಮಣ ಬಂದನಂತೆ ಬಂದು ನನಗೆ ಒಂದಷ್ಟು ಅನ್ನವನ್ನು ನೀನು ಕೊಡು ತುಂಬ ಹಸಿವೆ ಆಗ್ತಾ ಇದೆ ಒಳ್ಳೆ ಭೋಜನವನ್ನು ಮಾಡಿಸು ರಾಜನ ಅರಮನೆಯಲ್ಲಿ ನಿತ್ಯ ಸಾವಿರಾರು ಜನ ಬ್ರಾಹ್ಮಣರು ಊಟ ಆಗತ್ತೆ ಒಬ್ಬ ಬ್ರಾಹ್ಮಣಿಗೆ ಹಾಕೋದು ದೊಡ್ಡ ಕಥೆ ಅಲ್ಲ ಅದು ಆಯಿತು ಅಂದನಂತೆ ಶಿಬಿ ನಿಮಗೆ ಏನು ಅನ್ನ ಬೇಕು ಹೇಳಿ ಕೊಡುತ್ತೇನೆ ಅಂತ ಆದರೆ ಇಲ್ಲಿ ಸಮಸ್ಯೆ ಶುರುವಾದದ್ದು ಈ ಕಥೆ ಹೇಳಬೇಕು ಬಿಡಬೇಕು ಮತ್ತೆ ಒಂದು ಒಂದು ಸ್ವಲ್ಪ ಪ್ರಶ್ನೆ ಆಗ್ತದೆ ಇವತ್ತಿನ ಸಮಾಜದಲ್ಲಿ ಇದು ಹೇಳಬೇಕು ಬೇಡ ಆದರೂ ಮಹಾಭಾರತ ಉಲ್ಲೇಖ ಮಾಡಿತ್ತು ಇದನ್ನು ಯಾರು ತಪ್ಪು ತಿಳಿಯುವ ಪ್ರಸಂಗ ಇಲ್ಲ ಹೇಳಿಬಿಡುತ್ತೇನೆ ಯಾಕೆ ಹೇಳ್ತೇನೆ ಮಾತು ಅಂದರೆ ಇವತ್ತು ಒಂದು ಹೇಳಿದರೆ ಅದಕ್ಕೆ ಹತ್ತು ಸೇರಿಸಿ ಟೀಕೆ ಮಾಡುವವರೇ ಜಾಸ್ತಿ ಮತ್ತೆ ಲೈವ್ ಓದ್ತದೆ ಬೇರೆ ಯೂಟ್ಯೂಬಲ್ಲಿ ಆದ್ದರಿಂದ ದೊಡ್ಡ ಸಮಸ್ಯೆ ಇದು ಪು ಪುರಾಣ ಹೇಳುವವರಿಗೆ ಇದೆಲ್ಲ ದೊಡ್ಡ ಸಮಸ್ಯೆ ಆಗ್ತದೆ ಆದರೆ ಅಪಾರ್ಥ ಮಾಡಿಕೊಂಡವರಿಗೆ ಸಮಸ್ಯೆ ಆದರೆ ಆ ಸರಿಯಾಗಿ ಅರ್ಥ ಮಾಡಿಕೊಂಡವರು ಯಾವ ಪ್ರಶ್ನೆಯೂ ಇಲ್ಲ ಒಬ್ಬ ಆ ಬ್ರಾಹ್ಮಣ ಬಂದವ ಕೇಳಿದ್ದೇನು ಅಂದರೆ ಓ ನನಗೆ ಬೇಕಾದ ಅನ್ನವನ್ನು ನೀನು ಕೊಡ್ತಿದ್ದಾನೆ ಶಿವಿ ತಿಳಿದ ಏನೋ ಬಾ ಏನೋ ಹೋಳಿಯ ಮಾಡಿಸು ಮಂಡಿಯ ಮಾಡಿಸು ಏನೋ ಕೇಳ್ತಾನೆ ಅವೆಲ್ಲ ಇಲ್ಲ ನನಗೆ ಬೇಕಾದ ಅನ್ನ ಅಂದರೆ ಮಾಂಸ ಅಂದ ಯಾವ ಮಾಂಸ ಅದು ಯಾರದ್ದೋ ಮಾಂಸ ಆಗುವುದಿಲ್ಲ ನಿನ್ನ ಮಗನ ಮಾಂಸವೇ ನನಗೆ ಬೇಕು ಅಂದ ಬ್ರಾಹ್ಮಣ ಅಬ್ರವೀತ್ ಏನು ನಿನ್ನ ಮಜ ಬೃಹತ್ ಗರ್ಭ ಅಂತಿದ್ದಾನೆ ಅವನ ಮಾಂಸವೇ ನನಗೆ ಬೇಕು ಅದು ಹೇಗೆ ಅಂದರೆ ಅದು ಯಾವನೋ ಅಡಿಯವ ಮಾಡಿಕೊಡುವುದಲ್ಲ ನೀನೇ ಅವನನ್ನು ಕೊಂದು ಅವನ ಮಾಂಸದಿಂದ ಅಡಿಗೆ ಮಾಡ್ಯಾರಬೇಕು ಅಂತ ಕೇಳಿದ್ನಂತೆ ಈ ಶಿವಿ ಏನು ಹೇಳಬೇಕು ನೋಡಿ ಬೇರೆ ಯಾರಾದರೂ ಆದರೆ ಬೇಯ್ದು ಕಳಿಸ್ಬಿಡ್ತಿದ್ರು ಆ ಬ್ರಾಹ್ಮಣನನ್ನು ಶಿವಿ ಅಂತಾನೆ ಹೌದಾ ಆಗ್ಬೌದು ನೀವು ಊಟಕ್ಕೆ ಹೇಳಿ ಸಿದ್ಧರಾಗಿ ಅಂತಂದನಂತೆ ಸರಿ ಅಂತ ಆ ಬ್ರಾಹ್ಮಣ ಹೇಳುತ್ತಾನೆ ನೀನು ಅಡಿಗೆ ಮಾಡಿ ಹೇಳಿ ಅಡಿಗೆ ಮಾಡಿ ನನ್ನನ್ನು ಚರಿ ನಾನು ಇಲ್ಲಿಯೇ ಒಂದು ಕಡೆ ಕಾಯ್ತಾ ಇರುತ್ತೇನೆ ಊಟಕ್ಕೆ ಅಂತ ಸರಿ ಅಂತ ತನ್ನ ಮಗನನ್ನು ಕೊಂದು ಅವನ ಮಾಂಸವನ್ನು ತೆಗೆದು ಅಡಿಗೆಯನ್ನು ಮಾಡಿದನಂತೆ ಶಿಬಿ ಅಡಿಗೆ ಮಾಡಿ ಆ ಪಾತ್ರೆ ಹಿಡಿದುಕೊಂಡು ಅಡಿಗೆ ಆ ಪಾತ್ರೆ ಹಿಡಿದುಕೊಂಡು ಈ ಬ್ರಾಹ್ಮಣ ಎಲ್ಲಿರ್ತೇನೆ ಹೇಳಿದ್ದಾನೆ ಅಲ್ಲಿ ಬಂದು ನೋಡುತ್ತಾನೆ ಇಲ್ಲ ಆ ಬ್ರಾಹ್ಮಣ ಹುಡುಗ ಹಾಡಿಕೊಂಡು ಹೋದ ಎಲ್ಲಿ ಹೋದ ಎಲ್ಲಿ ಹೋದ ಇವ ಅಂತ ಆ ನಗರ ಇಡೀ ತನ್ನ ರಾಜ್ಯದಲ್ಲಿ ಏನು ಆ ನಗರ ಇರುತ್ತೆ ಆ ಎಲ್ಲ ಕಡೆಯಲ್ಲಿ ಆ ಬ್ರಾಹ್ಮಣನನ್ನು ಹುಡುಕಾಡಿಕೊಂಡು ಹೋಗ್ತಾ ಇದ್ದಾನಂತೆ ದಹತಿತೇ ಕೋಷ್ಟಂ ಅಷ್ಟರಲ್ಲಿ ಯಾರೋ ಒಬ್ಬರು ಬಂದು ಹೇಳಿದರು ನೋಡು ರಾಜ ಯಾವ ಬ್ರಾಹ್ಮಣ ಮನೆಗೆ ಬಂದಿದ್ನಲ್ಲ ಅವನು ನಿನ್ನ ಇಡೀ ನಗರವನ್ನು ಸುಟ್ಟಿ ಹಾಕಿಬಿಡ್ತಾ ಇದ್ದಾನೆ ನೋಡು ಬೆಂಕಿ ಹಚ್ಚುತ್ತಾ ಇದ್ದಾನಂತೆ ಆ ನಗರದಲ್ಲಿರುವ ಆ ಕೋಶಾಗಾರಕ್ಕೆ ಆಯುಧಾಗಾರ ಅಸ್ತ್ರಾಗಾರ ಅಶ್ವಶಾಲೆ ಆನೆಯ ಅಂದರೆ ಗಜಶಾಲೆ ಎಲ್ಲದಕ್ಕೂ ಬೆಂಕಿ ಹಚ್ಚುತ್ತಾ ಇದ್ದಾನೆ ನೋಡು ಈ ಬ್ರಾಹ್ಮಣ ಅಂತ ಅಷ್ಟು ಹೇಳಿದಾಗಿಯೂ ಆ ಬ್ರಾಹ್ಮಣನ ಮೇಲೆ ಸಿಟ್ಟು ಬರಲಿಲ್ಲಂತೆ ಶಿಬಿಗೆ ಎಂಥ ಸದೃಢವಂತ ಮಗನನ್ನು ಟೊಂದು ಹೇಳಿ ಕೊಳ್ಳು ಹೇಳಿದ ಕೊಂದು ಅಡಿಗೆ ಮಾಡಿಕೊಂಡು ಬಂದ ತನ್ನ ತಯಾರೆ ಕೊಂದು ಅವನನ್ನು ಅಡಿಗೆ ಮಾಡಿಕೊಂಡು ಬಂದ ಕೊನೆಗೆ ಇಡೀ ನಗರಕ್ಕೆ ಎಲ್ಲ ಕಡೆಯಲ್ಲೂ ಬೆಂಕಿ ಹಚ್ಚುತ್ತಾ ಇದ್ದಾನೆ ಅಷ್ಟಾದರೂ ಸಿಟ್ಟು ಬರಲಿಲ್ಲಂತೆ ಕೊನೆಗೆ ಶಿಬಿ ಆ ಬ್ರಾಹ್ಮಣನ ಹತ್ರ ಬಂದು ಹೀಗೆ ಮಾಡಿದ್ದಿ ಅಂತಲೂ ಕೇಳಲಿಲ್ಲಂತೆ ನೀವು ಹಸ್ತಿದ್ದೀರಲ್ವಾ ಮೊದಲು ಊಟಕ್ಕೆ ಬನ್ನಿ ಆದ್ಮೇಲೆ ಬೆಂತಿ ಹಚ್ಚಬಹುದು ಅಂದ ಆಗ ಆ ಬ್ರಾಹ್ಮಣ ಅಂತಾನೆ ಇಲ್ಲ ನನಗೆ ಸಿಟ್ಟು ಬಂದಿದೆ ನಾನು ಊಟ ಮಾಡುವುದಿಲ್ಲ ಯಾಕೆ ಅಂದ್ರೆ ನೀನು ಅಡಿಗೆ ಮಾಡಿಕೊಂಡು ಬರೋದು ತಡ ಮಾಡಿದ್ದಿ ವಿಳಂಬ ಮಾಡಿದ್ದಿ ನಾನು ಇದನ್ನು ಊಟ ಮಾಡುವುದಿಲ್ಲ ಹೋಗುವ ಅಂದ ಅಲ್ಲ ಈ ಮಾಂಸವನ್ನು ಒಂದು ಮಾಂಸ ತಂದಿದ್ದೇನಲ್ಲ ನೀವು ಬೇಕಾದ್ದನ್ನೇ ಮಾಡಿದ್ದೇನಲ್ಲ ಊಟ ಮಾಡುವುದಿಲ್ಲ ಅಂದರೆ ಹೇಗೆ ಮತ್ತೇನು ಮಾಡುವುದು ನಾ ಬ್ರಾಹ್ಮಣ ಹೇಳಿದ ಈ ಮಾಂಸವನ್ನು ನೀನೇ ತಿನ್ನು ತನ್ನ ಮಜನ ಮಾಂಸವನ್ನು ತಾನೇ ತಿನ್ನುವ ಒಂದು ಪ್ರಸಂಗ ವಿಚಿತ್ರ ಕಥೆ ಇದು ಆದರೂ ಅಷ್ಟು ಹೇಳಿದಾಗ್ಯೂ ಶಿಬಿ ಏನೂ ಮಾತಾಡಲಿಲ್ಲಂತೆ ಆಗಬಹುದು ಅಂತಂದು ಯಾಕೆ ಬ್ರಾಹ್ಮಣನ ಆದೇಶ ಮೀರ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ಆ ಪಾತ್ರೆಯಿಂದ ತನ್ನ ಕುಮಾರನ ಮಾಂಸವನ್ನು ತೆರೆದು ಇನ್ನೇನು ಬಾಯಲ್ಲಿ ಇಟ್ಟುಕೊಳ್ಳಿ ಓಡಬೇಕು ಅಷ್ಟರಲ್ಲಿ ಆ ಬ್ರಾಹ್ಮಣ ಕೈ ಹಿಡಿದ್ನಂತೆ ತಾಳು ನೀನು ಒಂದು ನಿಮಿಷ ಹೇಳ್ತಾನೆ ಜಿತತ್ರೋಧೋಸಿ ನತೇ ಕಿಂಚಿದ ಅಪರಿತ್ಯಾಜ್ಯಂ ಬ್ರಾಹ್ಮಣಾರ್ಥೇ ಏ ಶಿಬಿಯೇ ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೇನೆ ನಾನು ಜಿತತ್ರೋಧೋಸಿ ಸಿಟ್ಟನ್ನು ಗೆದ್ದಿದ್ದೀನಿ ನೀನು ನಾನು ಬೇಕು ಅಂತಲೇ ನಿನ್ನನ್ನು ಇಷ್ಟು ಚೆಣಕೆದರೂ ಕೂಡ ಸಿಟ್ಟಾಗಲಿಲ್ಲಲ್ಲ ನೀನು ಎಂಥ ಪ್ರಸಂಗದಲ್ಲೂ ಸಿಟ್ಟಾಗಲಿಲ್ಲಲ್ಲ ಜಿತ ಕ್ರೋಧೋಸಿ ಅಷ್ಟೇ ಅಲ್ಲ ಬ್ರಾಹ್ಮಣರ ಒಂದು ಮಹಾತ್ಮ್ಯವನ್ನು ಜಗತ್ತಿಯ ಸಾರಿದ್ದೀನಿ ನೀನು ಅಂದರೆ ತಾತ್ಪರ್ಯ ಕಿಂಚಿದ ಅಪರಿತ್ಯಾಜ್ಯಂ ಬ್ರಾಹ್ಮಣನಿಗೋಸ್ಕರವಾಗಿ ಪರಿತ್ಯಾಗ ಮಾಡದೇ ಇರೋ ಒಂದು ವಸ್ತು ಅಂತ ಯಾವುದೂ ಇರೋದಿಲ್ಲ ಅಂತ ಜಗತ್ತಿಯ ಸಾರಿದ್ಕೊಟ್ಟಿದ್ದೀನಿ ನೀನು ಕ್ಷತ್ರಿಯನಾಗಿ ಬ್ರಾಹ್ಮಣನ ರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ ಇದೆ ಅದನ್ನು ನೀನು ಮಾಡಿ ತೋರಿಸಿಕೊಟ್ಟಿದ್ದೀನಿ ಅಂದರೆ ಇದನ್ನು ಅಪಾರ್ಥ ಮಾಡಿಕೊಳ್ಳಬಾರದು ಮತ್ತು ಯಾರು ಅದು ಇದೇನೋ ಒಂದು ಬ್ರಾಹ್ಮಣ್ಯವಾದ ಬ್ರಾಹ್ಮಣ ಏನೋ ಮಾಡಿಕೊಂಡ್ರು ಹಾಗೆ ಇದೆ ಕಾಮೆಂಟ್ ಮಾಡುವುದು ಅಲ್ಲ ಒಂದು ಒಂದು ಧರ್ಮವನ್ನು ಶಾಸ್ತ್ರದ ಒಂದು ಧರ್ಮವನ್ನು ಶಿಬಿತ್ತ ತೋರಿಸಿಕೊಟ್ಟಿದ್ದಾನಂತೆ ನಹಿ ಉದ್ವಿಕ್ಷಾಣಹ ಸಹಿ ಉದ್ವಿಕ್ಷವಾಣಹ ಆದ್ದರಿಂದ ನಿನಗೆ ಪೂರ್ಣ ಅನುಗ್ರಹ ಮಾಡುತ್ತಿದ್ದೇನೆ ನೋಡಲ್ಲಿ ಅಂದನಂತೆ ನೋಡುತ್ತಾನೆ ಅವನ ಮಜ ಮಹಾ ತೇಜಸ್ವಿಯಾಗಿ ಓಡಿಕೊಂಡು ಬರ್ತಾ ಇದ್ದಾನೆ ಅಪ್ಪ ಅಂತ ಹೇಳಿಕೊಂಡು ಅಂದರೆ ಯಾವ ಮಜನನ್ನು ಕೊಂದಿದ್ದಾನೆ ಆ ಮಜನೆ ಪುನಃ ಬದುಕಿ ಬಂದಿದ್ದಾನಂತೆ ಆ ಬ್ರಾಹ್ಮಣನ ಒಂದು ಮಹಾತ್ಮ್ಯದಿಂದ ಎದ್ದು ಬಂದಿದ್ದಾನಂತೆ ಆ ಪುಣ್ಯ ಗಂಧಾನ್ವಿತಂ ಅಲಂಕೃತಂ ಸರ್ವಂಚ ತಮರ್ಥಂ ವಿಶೇಷವಾಗಿ ವಿಶಿಷ್ಟವಾದಂಥ ತೇಜಸ್ವಿಯಾಗಿ ಅವನ ಮಜ ಅವನ ಎದುರುಗಡೆ ಬಂದು ನಿಂತಿದ್ದಾನೆ ಆ ಸತ್ತ ಮಜನನ್ನು ಬದುಕಿಸಿಕೊಟ್ಟ ಆ ಬ್ರಾಹ್ಮಣ ಕೊನೆಗೆ ಅದೃಶ್ಯನಾರಿಬಿಟ್ನಂತೆ ಅಲ್ಲೇ ಅಂದದ್ದು ಯಾರೂ ಅಲ್ಲ ವಿಧಾತ ವಿಧಾತ ಅಂದರೆ ಬ್ರಹ್ಮದೇವರು ಅಂತ ಅವನ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿದ್ದಾರಂತೆ ಆಗ ದ್ವೇಷೇಣ ಪರೀಕ್ಷಾರ್ಥಂ ಆಡತಂ ಇತಿ ಅಂತರ್ಹಿತೆ ಆಗ ಆ ಆ ಬ್ರಾಹ್ಮಣ ಅದೃಶ್ಯನಾದಾಗ ಜನರೆಲ್ಲ ಶಿವಿ ಹತ್ರ ಹೇಳಿದರು ಬಂದಿದ್ದ್ಯಾರೋ ಅಲ್ಲ ಆ ಬ್ರಹ್ಮನೇ ನಿನ್ನ ಪರೀಕ್ಷೆ ಮಾಡಲಿಕ್ಕೆ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ಶನಿಗ ಅವನನ್ನು ಪ್ರಶ್ನೆ ಮಾಡುತ್ತಾರೆ ಮಂತ್ರಿಗಳು ಕೇಳುತ್ತಾರೆ ಚಂಪಶ್ಯತ ಮೈವಂ ಜೀವಂತಿತಂ ನೃತ್ಯಮಿತಿ ಜೀವಂತಿಯತಂ ಕೃತ್ಯಂ ಇಂಥ ಒಂದು ಟರ್ಮವನ್ನು ಯಾವುದಕ್ಕೂ ಸ್ಥರ ಮಾಡಿದ್ದಿ ನೀನು ಯಿಪಿ ಶಾಸ್ತ್ರದಲ್ಲ ನಿಯಮ ಇದೆ ಅಂದರೆ ಇವಾಗ ಅಯೋಧ್ಯವಾದದ್ದನ್ನು ಕೇಳಿದ ಅದೇ ಕೊಡಬಾರದು ಅಂತ ಒಂದು ನಿಯಮ ಇದ್ದೇ ಇದೆ ಆ ಬ್ರಾಹ್ಮಣ ಬಂದು ಕೇಳಿದ್ದೇನು ಅದು ಒಂದು ನರಮಾಂಸ ಅದು ಪುತ್ರನೋ ಮಂತ್ರನೋ ಬೇರೆ ಪ್ರಶ್ನೆ ಆದರೂ ಅಯೋಧ್ಯವಾದದ್ದು ತಾನೇ ಆ ದಾನ ಮಾಡೋ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ನೀನು ಇಂಥ ಒಂದು ಅತೃತ್ಯ ಇದನ್ನೆಲ್ಲ ಯಾಕೆ ಮಾಡಿದ್ದಿ ನೀನು ಅವ ಅಷ್ಟೆಲ್ಲ ಅನ್ಯಾಯ ಮಾಡಿದರೆ ಯಾಕೆ ತಡ್ಕೊಂಡು ಸುಮ್ಮನೆ ಇದ್ದಿ ನೀನು ಇದು ಕೇಳಿದಾಗ ಶಿಬಿ ಚಕ್ರವರ್ತಿಯ ಒಂದು ಉದ್ಗಾರ ಇದೆಯಲ್ಲ ನಿಜವಾಗ್ಲೂ ರೋಮಾಂಚಟ ಆಡುವಂಥದ್ದು ಶಿಬಿ ಹೇಳ್ತಾನೆ ನೈವಾಹಮೇತೇ ದಾನಿ ನಾನು ಇಷ್ಟೆಲ್ಲ ಮಾಡುವುದು ಯಾಕೆ ಅಂದರೆ ನನಗೇನೋ ಕೀರ್ತಿ ಬರುತ್ತೆ ನಾಳೆ ನನ್ನನ್ನು ಯಾರೋ ಹೊರಳತಾರೆ ಅಂತ ಆ ಹೊರಳಿಯ ಹೊರಳಿಕೆಯ ಅಪೇಕ್ಷೆ ಇಟ್ಟುಕೊಂಡು ನಾನು ಮಾಡುವುದಿಲ್ಲ ಅಥವಾ ಏನೋ ಒಂದು ದಂಭಾಚಾರಕ್ಕೆ ನಾನಿದೆಲ್ಲವನ್ನು ಮಾಡುವುದಿಲ್ಲ ಅಥವಾ ಹೇತೋಹೋ ನಾನು ದಾನ ಮಾಡಿದರೆ ನನಗಿನ್ನೇನೋ ಸಂಪತ್ತು ಬರುತ್ತೆ ಅಂತಲೋ ದುಡ್ಡಿನ ಮೇಲೆ ಅಪೇಕ್ಷೆಯಿಂದ ನಾನು ಯಾವುದನ್ನು ಮಾಡುವುದಿಲ್ಲ ಅಥವಾ ನ ಚ ಭೋಜ ತೃಷ್ಣಯ ಯಾವ್ದಾವುದು ದಾನ ಮಾಡಿದರೆ ಬೇಕಾದಷ್ಟು ಪುಣ್ಯ ಬರುತ್ತೆ ಆ ಪುಣ್ಯದಿಂದ ಬೇಕಾದಷ್ಟು ಸುಖಗಳನ್ನು ಅನುಭವಿಸಬಹುದು ಅಂತ ಭೋಜದ ಲಲಾಸೆಯಿಂದ ನಾನು ಈ ಚರ್ಮರಳನ್ನು ನಾನು ಮಾಡುವುದಿಲ್ಲ ಪರೈರನ ಸೇವಿತ ಪಾಪೈರನ ಸೇವಿತ ಯಶ ಮಾರ್ಗ ಯಾಕಂದ್ರೆ ಇದು ಜ್ಞಾನಿಗಳ ಹಾದಿ ಸಜ್ಜನರಾದವರು ತಾವು ನಡೆದು ನಮಗೆ ತೋರಿಸಿಕೊಟ್ಟ ಹಾದಿ ಇದು ಅಂಥ ಹಾದಿಯಲ್ಲೇ ಇವತ್ತು ನಾನು ಸಹಿತ ನಡೀತಾ ಇದ್ದೇನೆ ಹೀಗೆ ಶಿಬಿಯ ಉದ್ಗಾರ ಬಹಳ ಅದ್ಭುತವಾಗಿರತಕ್ಕಂಥದ್ದು ನಾವು ಯಾವ ರೀತಿಯಲ್ಲಿ ಇರಬೇಕು ನಮಗೆ ಒಳ್ಳೆಯ ಸಂದೇಶ ಇದು ನಾವು ಸತ್ಕರ್ಮಗಳನ್ನು ಮಾಡುವಾಗ ಅಥವಾ ದಾನ ಮಾಡುವಾಗ ನಮ್ಮ ಮನಸ್ಸಿನ ಉದ್ದೇಶ ಏನಿರಬೇಕು ಕೇವಲ ವಿಷ್ಣು ಪ್ರೇರಣೆಯಾ ವಿಷ್ಣು ಪ್ರೀತ್ಯರ್ಥಂ ಅದನ್ನು ಬರೀ ನಮಗೆ ಸಂಕಲ್ಪದಲ್ಲಿ ಮಾತ್ರ ಇರ್ತದೆ ಅಲ್ಲಿ ಮನಸ್ಸಿನಲ್ಲಿ ಇಳಿಯುವುದಿಲ್ಲ ಅದು ಅದನ್ನು ಶಿಬಿ ತಾನು ಮಾಡಿ ತೋರಿಸಿಕೊಟ್ಟಿದ್ದಾನೆ ಹೀಗೆ ಮಹಾರಾಜರ ಮಹಾತ್ಮ್ಯವನ್ನು ಹೇಳಿ ಅಂತ ಮಾರ್ಕಂಡೆಯರನ್ನು ಧರ್ಮರಾಜ ಪ್ರಶ್ನೆ ಮಾಡಿದಾಗ ಇಂಥ ಅಪೂರ್ವರಾದ ಅನೇಕ ಮಹಾರಾಜರ ದಿವ್ಯವಾದ ಚರಿತ್ರೆ ರಾಜರು ಯಾವ ರೀತಿಯಲ್ಲಿರುತ್ತಾರೆ ಧರ್ಮಕ್ಕೋಸ್ತರವಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತಾರೆ ಎನ್ನುವುದನ್ನು ಮಾರ್ಕಂಡೆಯರು ಉಲ್ಲೇಖ ಮಾಡಿದ್ದಾರೆ ಮತ್ತೆ ಇವತ್ತಿನ ಕಥೆ ನಾವು ನೋಡುವುದಾದರೆ ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡ್ತಿದ್ದೇವೆ ಅದನ್ನು ನಾಳೇನು ರಾಮಚಂದ್ರ ಅಲ್ಲಿ ಅಯೋಧ್ಯ ನಜರೆಯಲ್ಲಿ ನಿಲ್ತಾ ಇದ್ದಾನೆ ಅದು ಏನು ಸುಮ್ಸುಮ್ನೆಯ ಬರೀ ಕೋರ್ಟು ಜಲಾಟೆಯಿಂದ ನಡೆದದ್ದಲ್ಲ ಅದಕ್ಕೋಸ್ಕರ ಎಷ್ಟು ಜನ ತಮ್ಮ ಜೀವದಾನವನ್ನು ಮಾಡಿದ್ದಾರೆ ಎಷ್ಟು ಜನ ತಮ್ಮ ಪ್ರಾಣವನ್ನು ಬಲಿಕೊಟ್ಟು ನಮ್ಮ ಶ್ರೀರಾಮಚಂದ್ರ ಎಲ್ಲರ ಆರಾಧ್ಯ ದೈವ ಜಗತ್ತಿನ ಸ್ವಾಮಿಯವ ಅವನ ಒಂದು ಮಂದಿರವೇ ಧ್ವಂಸ ಆಗಿ ಹೋಗಿದೆಯಲ್ಲ ಪುನಃ ಸ್ವಾಮಿಯಲ್ಲಿ ನಿಲ್ಲಬೇಕು ಅನ್ನುವಂಥ ಆ ಒಂದು ದೊಡ್ಡ ಔತ್ಕಂಠ್ಯದಿಂದ ಎಷ್ಟೆಲ್ಲ ನೂರಾರು ಜನ ಅದಕ್ಕೋಸ್ತರ ಇಷ್ಟು ವರ್ಷಗಳಲ್ಲಿ ಸುಮಾರು ವರ್ಷಗಳು ಐದುನೂರು ವರ್ಷ ಸುಮಾರು ಹೆಚ್ಚು ಕಮ್ಮಿ ಆಯಿತು ಎಷ್ಟು ಜನ ಅದಕ್ಕೋಸ್ತರವಾಗಿ ಜೀವ ಕೊಟ್ಟಿದ್ದಾರೆ ಈ ಒಂದು ರಾಜರ ಸಾಲಿಗೆ ನಾವು ಇವರನ್ನು ಸೇರಿಸಬೇಕಾಗ್ತದೆ ಇವತ್ತಿನ ದಿವಸ ಅವರನ್ನೆಲ್ಲ ಸೇರಿಸ್ಬೇಕು ನಾವು ಹಾಗೆ ಅವರ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಮಾಡಲೇಬೇಕು ಅಂತರ್ಥ ಮಾರ್ಕಂಡೇಯರು ಅವತ್ತು ಎಲ್ಲ ಕಥೆಗಳನ್ನು ಹೇಳಿದ್ದಾರೆ ಅಂದರೆ ಮತ್ತು ನಮ್ಮ ಯುಗದ ಕಥೆಗಳನ್ನು ನಾವು ಚಿಂತನೆ ಮಾಡಲೇಬೇಕು ಅಂತರ್ಥ ಅಷ್ಟೆಲ್ಲ ಜನರ ಬಲಿದಾನದ ಒಂದು ಫಲ ಇವತ್ತು ಪುನಃ ನಮ್ಮ ಸ್ವಾಮಿಯನ್ನು ರಾಮಚಂದ್ರನನ್ನು ನಾಳೆ ದಿವಸ ನಾವಲ್ಲಿ ನೋಡ್ತಾ ಇದ್ದೇವೆ ಇಂಥ ದೊಡ್ಡ ಸೌಭಾಗ್ಯ ಮತ್ತು ನಾವೇನು ಏನು ಮಾಡಿದ್ದೇನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ಒಂದಷ್ಟು ಕೂತದ್ದಷ್ಟೇ ನಾವೇನು ಅದಕ್ಕೋಸ್ಕರ ಒಂದು ದಿವಸ ಹೋರಾಡಿದ್ದು ಅಂತಿಲ್ಲ ಇವತ್ತು ಎಲ್ಲಿ ಯಾರ ಜೊತೆ ಜಗಳ ಹಾಕ್ಕೊಂಡಿದ್ದಿಲ್ಲ ಏಟು ತಿಂದದ್ದಿಲ್ಲ ಕೊರಟಿ ಓದದ್ದಿಲ್ಲ ಎಂಥದ್ದು ಮಾಡಿದ್ದಿಲ್ಲ ಆದರೆ ನಾವು ನಮ್ಮದು ಒಂದು ಜವಾಬ್ದಾರಿ ಇದೆ ಇವತ್ತು ಯಾರು ಹಿರಿಯರು ಪುಣ್ಯಾತ್ಮರೆಲ್ಲ ಮಾಡಿ ಹೋಗಿದ್ದಾರೆ ಅವರ ಒಂದು ಪುಣ್ಯದ ಫಲದಿಂದ ಭಗವಂತ ಅದಕ್ಕೆ ಮೆಚ್ಚಿತಾನಲ್ಲಿ ತಾನಲ್ಲಿ ಬಂದಿದ್ದಾನೆ ಮತ್ತು ನಮ್ಮ ಜವಾಬ್ದಾರಿ ಇವತ್ತು ಏನು ಅಂದರೆ ದೇವರಲ್ಲಿ ಕೂತಲ್ಲೇ ನಮ್ಮ ಮನೆಯಲ್ಲಿ ಕೂತಲ್ಲೇ ದೇವರನ್ನು ಪ್ರಾರ್ಥನೆ ಮಾಡೋಣ ಅಂತ ಏನು ಸ್ವಾಮಿ ಇವತ್ತು ಅಲ್ಲಿ ನಿಲ್ತಾ ಇದ್ದಾನೆ ಪುನಃ ಎಂದೂ ಮತ್ತೆ ಅದು ಕೆಡದೆ ಸ್ಥಿರವಾಗಿ ಚಳಿಯುಡ ಕೊನೆಯವರೆಗೂ ಸ್ವಾಮಿ ಅಲ್ಲಿ ನಿಲ್ಲುವಂತೆ ಆಗಲಿ ಈ ಒಂದು ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡಬೇಕಾಗಿದೆ ರಾಮಚಂದ್ರ ಮತ್ತೆ ಅಲ್ಲಿ ಸ್ಥಿರವಾಗಿ ನಿಂತುಕೊಳ್ಳಬೇಕು ಮತ್ತು ಅವನಿರುವ ಸ್ಥಿರವಾಗಿ ನಮ್ಮ ಪ್ರಧಾನಿಗಳು ಹೇಳಿದ್ರಲ್ಲ ಮಾನ್ಯ ಸನ್ಮಾನ್ಯ ಪ್ರಧಾನಿಗಳು ಹೇಳಿದ ಹಾಗೆ ನಾಳೆ ಎಲ್ಲರೂ ಉತ್ಸವವನ್ನು ಆಚರಣೆ ಮಾಡಲೇಬೇಕು ದೊಡ್ಡ ಉತ್ಸವ ದೀಪಗಳನ್ನು ಹಚ್ಚಿ ಅದು ನಮ್ಮ ಕರ್ತವ್ಯ ನಮ್ಮ ಒಂದು ಕರ್ತವ್ಯವನ್ನು ದೇಶದ ರಾಜನಾದವರು ಯಾವ ರೀತಿ ಇರಬೇಕು ನಮ್ಮ ಮೋದಿಯವರು ಅದನ್ನು ತೋರಿಸಿಕೊಟ್ಟಿದ್ದಾರೆ ಯಾವ ರೀತಿ ಇರೋ ಇರೋಂದರೆ ರಾಜನಾದವನ ಕರ್ತವ್ಯ ತಾನು ಮಾತ್ರ ಧಾರ್ಮಿಕನ ಇರೋದಲ್ಲಂತೆ ದೇಶದ ಪ್ರತಿಯೊಬ್ಬ ಪ್ರಜೆಯಿಂದ ಧರ್ಮವನ್ನು ಮಾಡಿಸಬೇಕವ ಅವು ನಿಜವಾದ ರಾಜ ಅಂತಂದರೆ ಹಾಗೆ ರಾಜರು ತಾವು ಮಾತ್ರ ಏಕಾದಶಿ ಮಾಡ್ತಿರಲಿಲ್ಲಂತೆ ಇಡೀ ದೇಶದಲ್ಲಿ ಅವರು ಆದೇಶ ಜಾರಿಗೆ ತಂದಿದ್ದರು ಪ್ರತಿಯೊಬ್ಬರು ಏಕಾದಶಿ ಉಪವಾಸ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಅವರಿಗೆ ದಂಡ ಹಾಕ್ತಿದ್ರಂತೆ ಶಿಕ್ಷೆ ಕೊಡ್ತಿದ್ರಂತೆ ಆ ರೀತಿ ನಮ್ಮ ಪ್ರಧಾನಮಂತ್ರಿಗಳು ತಾವು ಮಾತ್ರ ಧಾರ್ಮಿಕರಾಗಿರೋದಲ್ಲದೆ ದೇಶದ ಎಲ್ಲ ಪ್ರಜೆಗಳಿದ್ದು ಧರ್ಮಕಾರಿಯ ಮೂಂಡಿಡಿದು ಮಾಡಿಸ್ತಿದ್ದಾರೆ ಅವರು ಅಂಥ ಪ್ರಧಾನಿ ನಮಗೆ ಬೇಕೇ ಬೇಕು ಅಂತರ್ಥ ಈ ನಿಟ್ಟಿನಲ್ಲಿ ಅವರು ಏನು ಆದೇಶವನ್ನು ಮಾಡಿದ್ದಾರೆ ಅದನ್ನು ರಾಮಚಂದ್ರನ ಸೇವಾರೂಪವಾಗಿ ಎಲ್ಲರ ಮನೆ ಮನೆಗಳಿಗೂ ಮಂತ್ರಾಕ್ಷತೆ ಬಂದಿದೆ ಪಾಂಪ್ಲೆಟ್ ಬಂದಿದೆ ರಾಮನ ಒಂದು ಅನುಗ್ರಹದ ಪ್ರಸಾದ ಇವತ್ತು ನಾವು ಪಡೆದಿದ್ದೇವೆ ಮತ್ತು ನಮ್ಮ ಚಳಿಯು ಹತ್ತಿರ ಇರುವ ಮೂರ್ತಿಗಳು ಅಂದರೆ ರಾಮಕೃಷ್ಣರು ಆದ್ದರಿಂದ ಅಂಥ ಸ್ವಾಮಿಯನ್ನು ಅಲ್ಲಿ ಪ್ರತಿಷ್ಠೆ ನಡೀತಾ ಇದೆ ನಮ್ಮ ಹೃದಯದ ಈ ಒಂದು ಮಂದಿರದಲ್ಲಿ ಅಯೋಧ್ಯೆಯಲ್ಲೂ ರಾಮನನ್ನು ಪ್ರತಿಷ್ಠೆ ಮಾಡಿಕೊಳ್ಳೋಣ ಅವನ ಧ್ಯಾನ ಮಾಡೋಣ ಅವನ ಉತ್ಸವವನ್ನು ನಿರಂತರವಾಗಿ ಆಚರಣೆ ಮಾಡೋಣ ಅದರ ಜೊತೆ ರಾಷ್ಟ್ರದ ಭಕ್ತಿಯಲ್ಲಿ ನಾವೆಲ್ಲರೂ ಮೆರೆಯೋಣ ಅಂತ ಹೇಳ್ತಾ ಇಂದಿನ ಮಾತನ್ನು ಮುತ್ತಾಯಿಗೊಳಿಸ್ತಾ ಇದ್ದೇವೆ ಪುನಃ ನಾಳೆ ಸೇರಿದಾಗ ನಾಳೆ ನಾಳೆ ಅನೌನ್ಸ್ ಮಾಡ್ತಿರಲ್ಲ ನಾಳೆಯದ್ದು ಮುಂದಿನ ಕಾರ್ಯಕ್ರಮವನ್ನು ಮತ್ತೆ ತಿಳಿಸ್ತಾರೆ ಈ ಮುಂದಿನ ಘಟ್ಟದಲ್ಲಿ ಇನ್ನಷ್ಟು ಅನೇಕ ರಾಜರ ಉಪಾಖ್ಯಾನಗಳನ್ನು ತಿಳಿಸಿದ್ದಾರೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಿಸ್ತಾರೆ